ಕನ್ನಡದ ಪಾಡ್ಕ್ಯಾಸ್ಟ್ ನಾಯಕ ವಿತ್ ವಿನಾಯಕ ಸೀಸನ್ ತ್ರೀ ಮೊದಲ ಸಂಚಿಕೆಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಲಂಡನ್ ಆಗ್ಬೋದು ಲಿಂಗರಾಜ್ಪುರ ಆಗ್ಬೋದು ಅಥವಾ ಲೆಸ್ಟರ್ ಸಿಟಿ ಆಗ್ಬೋದು ಅಥವಾ ಮಯಾಮಿ ಆಗ್ಬೋದು ಅಥವಾ ಆಸ್ಟ್ರೇಲಿಯಾ ಆಗ್ಬೋದು ಸಿಡ್ನಿ ಆಗ್ಬೋದು ಎಲ್ಲ ಕಡೆ ಕನ್ನಡಿಗರು ನಮ್ಮನ್ನು ಹರಿಸಿದ್ದಾರೆ ನಾವು ಮಾಡಿರುವಂತಹ ಕಾಂಟೆಂಟನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಒಂದು ಹೊಸ ಸೀಸನನ್ನು ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೀವಿ ಒಂದಿಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಅವರ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಮತ್ತು ಅವರ ಬದುಕನ್ನು ಹೇಗಾದರೂ ಮಾಡಿ ನಾವು ಗ್ರಹಿಸ್ಕೊಂಡು ಒಂದೆರಡು ಒಳ್ಳೆ ಅಂಶಗಳನ್ನ ತೊಗೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ಈ ಸೀಸನ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮೊದಲನೇ ಗೆಸ್ಟು ನನ್ನ ಪರ್ಸನಲ್ ಫೇವ್ರೇಟು ಒಂದು ಅವರ ಟ್ಯಾಲೆಂಟ್ಗೆ ಎರಡನೇದು ಅವರ ಏಳಿಗೆಗೆ ನಾನಿವ್ರನ್ನ ಬಹಳ ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಇವರ ಕೆಲಸ ನನಗೆ ಬಹಳ ಮನ ಮುಟ್ಟಿದೆ ಹಾಗೆ ನಿಮ್ಮ ಮನ ಕೂಡ ಮುಟ್ಟಿದೆ ಸೊ ಇವರು ಯಾರು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಯು ಟು ಅವರ್ ಪಾಡ್ಕ್ಯಾಸ್ಟ್ ನಾಯಕ ವಿತ್ ವಿನಾಯಕ ಸೊ ಸೀಸನ್ ಮೂರರ ಮೊದಲ ಅತಿಥಿ ನನ್ನ ಜೊತೆಗಿದ್ದಾರೆ ಒಬ್ರಲ್ಲ ಇಬ್ರು ಇವರಿಬ್ಬರು ಹಿಂದೆ ಸುಮಾರು ಜನನೇ ಒಂದು ದೊಡ್ಡ ತಂಡನೇ ಇದೆ ಆದ್ರೆ ಅವ್ರನ್ನೆಲ್ಲ ಇವರಿಬ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾನು ಅದರ ವಿಕಾಸ್ ಸಂಗಮ್ ಸರ್ ನಮಸ್ಕಾರ ವಾಮ್ ವೆಲ್ಕಮ್ ಅ ವಂಡರ್ಫುಲ್ ಸ್ಮೈಲ್ ಯು ಹ್ಯಾವ್ ನಂಗೆ ನಿಮ್ಮ ನಗು ನೋಡಿದ್ರೆ ಖುಷಿ ಆಗುತ್ತೆ ಸೊ ಜೆನ್ಯೂನ್ ಒಂಥರ ಹಸನ್ಮುಖಿ ನೀವು ಯಾವಾಗ್ಲೂ ನಿಮ್ಮನ್ನ ನೋಡಿದ್ರೆ ನಾವು ಹಸನ್ಮುಖಿ ವಿಕಾಸ್ ಮೂಲತಃ ಚಿತ್ರದುರ್ಗದವರು ಅಲ್ಲಿಂದ ಬೆಂಗಳೂರಿಗೆ ಬಂದು ಏನೆಲ್ಲ ಮಾಡಿದ್ರು ಅವ್ರ ಜರ್ನಿ ನೋಡ್ಕೊಂಡು ಬರೋಣ ಬನ್ನಿ ಅವರ ಇಂಟ್ರೊಡಕ್ಷನ್ ಇದು ನಮ್ಮ ಈ ದಿನದ ಮೊದಲ ಗೆಸ್ ವಿಕಾಸ್ ಸಂಗಮ್ ಅಲಿಯಾಸ್ ವಿಕಿಪೀಡಿಯಾ ಇವರು ವಾರ ವಾರ ವೈರಲ್ ಕಾಂಟೆಂಟ್ ಕ್ರಿಯೇಟ್ ಮಾಡೋ ಕಾಂಟೆಂಟ್ ಕ್ರಿಯೇಟರ್ ಇವರು ಹುಟ್ಟಿ ಬೆಳೆದಿದ್ದು ಚಿತ್ರದುರ್ಗದಲ್ಲಿ ನಂತರ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಮಾಡಿ ಐಟಿ ಕಂಪನಿಯಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ರು ಸ್ಟೇಜ್ ಪರ್ಫಾರ್ಮರ್ ಆಗಬೇಕಂತಿದ್ದ ಇವರು ಪಂಚ್ ಥಿಯೇಟರ್ ಗ್ರೂಪ್ಗಳಲ್ಲಿ ತೊಡಗಿಸಿಕೊಂಡ್ರು ದೆಹಲಿಯ ಅಶೋಕ ಯೂನಿವರ್ಸಿಟಿಯಿಂದ ಲಿಬರಲ್ ಆರ್ಟ್ಸ್ ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಪದವಿ ಪಡೆದ್ರು ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಮಯದಲ್ಲಿ ಸ್ವತಃ ವಿಡಿಯೋಗಳನ್ನ ಮಾಡಿ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆದ್ರು ಇವರ ಆನ್ಲೈನ್ ರಮ್ಮಿ ನಾನು ನಂದಿನಿ ಕರಿಮಣಿ ಮಾಲೀಕ ರಾವುಲ್ಲಾ ವಿಡಿಯೋಗಳು ಸೋಷಿಯಲ್ ಮೀಡಿಯಾನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದವು ಇವರಿಗೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ನವರು ಎರಡ್ ಸಾವಿರದ ಇಪ್ಪತ್ತೆರಡರ ಬೆಸ್ಟ್ ಸೋಷಿಯಲ್ ಮೀಡಿಯಾ ಎಂಟರ್ಟೈನರ್ ಅವಾರ್ಡ್ ನೀಡಿದ್ದಾರೆ ಬನ್ನಿ ನಕ್ಕು ನಗಿಸುವುದರ ಜೊತೆಗೆ ಜನರಿಗೆ ಒಂದು ಉತ್ತಮ ಸಂದೇಶ ಕೂಡ ತಲುಪಿಸಬೇಕೆಂದು ಹೊರಟಿರುವ ವಿಕಾಸ್ ಸಂಗಮ್ ಅಲಿಯಾಸ್ ವಿಕಿಪೀಡಿಯಾ ಅವರನ್ನ ಲೆಟ್ಸ್ ವೆಲ್ಕಮ್ ವಿತ್ ಬಾತ್ ಟೇಬಲ್ ಟೆನಿಸ್ ಕೋಚ್ ಬೇರೆ ನೀವು ಆಮೇಲೆ ಇನ್ನೂ ಏನೇನೋ ಕೆಲಸಗಳು ಮಾಡಿದ್ದೀರಾ ಅದ್ರ ಎಲ್ಲ ಆಮೇಲೆ ಮಾತಾಡೋಣ ಬಟ್ ಪಾರ್ಟ್ನರ್ ಇನ್ ಕ್ರೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಇದ್ದಂಗೆ ನನಗೆ ನಾಪ್ಕಕ್ಕೆ ಬರೋದು ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಸೇವಿಯರ್ ಎಷ್ಟೋ ಸಲ ಡಾಕ್ಟರ್ ಆಗಿ ಬಂದಿದ್ದಾರೆ ಎಷ್ಟೋ ಸಲ ಗೆಳೆಯನಾಗಿ ಬಂದಿದ್ದಾರೆ ಎಷ್ಟೋ ಸಲ ಅಪ್ಪನಾಗಿ ಬಂದಿದ್ದಾರೆ ನಿನ್ನ ಮಗನೇ ಅಲ್ಲ ಅಂತ ಬೇರೆ ಎಷ್ಟೊಂದ್ ಸಲ ಹೇಳಿದ್ದಾರೆ ಲೆಟ್ ಮಿ ವೆಲ್ಕಮ್ ಮನೆ ನೋಲಿ ಅಮಿತ್ ಚಿಟ್ಟೆ ನಮಸ್ಕಾರ ನಮಸ್ಕಾರ ನಮ್ಮ ಈ ದಿನದ ಮತ್ತೊಬ್ಬ ಗೆಸ್ಟ್ ಅಮಿತ್ ಚಿಟ್ಟೆ ಇವರು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಹಾಗೂ ವಿಕಿಪೀಡಿಯಾ ತಂಡದ ಸದಸ್ಯ ಇವರು ಹುಟ್ಟಿ ಬೆಳೆದಿದ್ದು ಗೋಕರ್ಣದಲ್ಲಿ ನಂತರ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಮಾಡಿ ಸುಮಾರು ಹತ್ತು ವರ್ಷಗಳ ಕಾಲ ಒರಾಕಲ್ ಎಪ್ಸಿಲನ್ನಂತಹ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು ಚಿಕ್ಕಂದಿನಿಂದಲೇ ಕಲೆಯ ಕಡೆ ಆಸಕ್ತಿ ಇದ್ದ ಇವರು ತಮ್ಮ ವೃತ್ತಿ ಜೀವನದ ಜೊತೆಗೆ ಕಾಮಿಡಿ ಫೆಸ್ಟಿವಲ್ಸ್ ಓಪನ್ ಮೈಕ್ಸ್ ಇಂಪ್ರೋವ್ಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಅಲ್ಲಿ ವಿಕಾಸ್ ಅವರ ಪರಿಚಯವಾಗಿ ವಿಕಿಪೀಡಿಯಾ ತಂಡವನ್ನು ಸೇರಿ ಅವರ ಜೊತೆ ವಿಡಿಯೋಗಳನ್ನ ಮಾಡ್ತಾ ಇವರೂ ಸಹ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆದ್ರು ಬನ್ನಿ ವಿಕಿಪೀಡಿಯಾ ತಂಡದ ಬೆನ್ನೆಲು ಬಾಗಿ ನಿಂತಿರುವ ಅಮಿತ್ ಚಿಟ್ಟಿ ಸೂಪರ್ ಹತ್ತು ವರ್ಷ ಕೆಲಸ ಮಾಡಿ ಫೈನಲಿ ಆ ತಿಂಗಳು ಮುಂಚೆ ನಾನು ಏನ್ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿ ಕೆಲ್ಸ ಬಿಟ್ಟಿದೀರ ಮೊದಲನೇದಾಗಿ ವಿಕಾಸ್ ಚಿತ್ರದುರ್ಗ ಅಂತ ಇದ್ದಂಗೆ ಏನ್ ನಾಪಕಕ್ ಬರುತ್ತೆ ನಿಮ್ಗೆ ಚಿತ್ರದುರ್ಗ ಅಂತ ಅಂದ್ರೆ ನಮ್ಮೂರು ಸೊ ನಾವ್ ಅಲ್ಲಿ ಕ್ರಿಕೆಟ್ ಆಡಿದ ಜಾಗ ನಮ್ಮೂರು ಕೋಟೆ ನಮ್ಮೂರಲ್ಲಿರೋ ಮಠ ಸೊ ವಾಣಿ ವಿಲಾಸ್ ಸಾಗರ ಡ್ಯಾಮ್ ಸೊ ಇಷ್ಟೇ ನನಗೆ ಪೂ ಬರೋದು ನೀವು ಬಹಳ ಚಿಕ್ಕ ವಯಸ್ಸಿಂದ ಮನೆಯಿಂದ ಆಚೆನೆ ಹೆಚ್ಚು ಬೆಳೆದವರು ಐದನೇ ಕ್ಲಾಸ್ ಆದ್ಮೇಲೆ ಪುಂಡ ಪೋಲಿ ಇವನು ಇವನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಾರೆ ಅಲ್ಲಿಂದ ನಿಮ್ ಜರ್ನಿ ಹೇಗಿತ್ತು ಒಂದ್ ಸ್ವಲ್ಪ ಹೇಳ್ಬೋದಾ ಹಾ ಸೊ ನಾನು ಫಿಫ್ತ್ ಅಲ್ಲಿ ಒಂದು ಎಕ್ಸಾಮ್ ಬರೆದೆ ನವೋದಯ ವಿದ್ಯಾಲಯ ಅಂತ ಇರುತ್ತೆ ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಏಡೆಡ್ ಅದು ಸೊ ಅಲ್ಲಿಗೆ ಎಕ್ಸಾಮ್ ಬರ್ದೆ ಸಿಕ್ಸ್ ಇಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನಾನು ನವೋದಯ ಸ್ಕೂಲ್ ಸ್ಕೂಲಲ್ಲಿ ಓದಿದ್ದು ಸೊ ಅದು ಊರಿಂದ ಆಚೆ ಇರ್ತಾ ಇತ್ತು ಸೊ ನಾನು ಮನೆಯಲ್ಲಿ ಆ್ಯಕ್ಚುಲಿ ಕಿಂಗ್ ತರ ಬೆಳೆದಿದ್ದೆ ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಸರಿಯಾಗಿ ರುಬ್ಬಿ ಸೊ ಟೆಲ್ ಮಿ ಯೂಶ್ವಲಿ ಹಾಸ್ಟೆಲ್ ಲೈಫ್ ಅಂತ ಇದ್ದಂಗೆನೇ ನಿಮ್ ಕೆಲಸ ನೀವೇ ಮಾಡ್ಕೊಬೇಕು ಹೌದು ನಿಮ್ಮ ಅಂಡ್ರುವರ್ ನೀವೇ ಒಪ್ಕೊಬೇಕು ನಿಮ್ಮ ತಟ್ಟೆ ನೀವೇ ತೊಳ್ಕೋಬೇಕು ಸರಿಯಾದ ಟೈಮ್ ಹೇಳ್ಬೇಕು ಏನು ನಿಮ್ಮ ರೂಟೀನ್ ಹೆಂಗಿತ್ತು ಅದನ್ನ ಹೇಳಿನಂಗೆ ಸೊ ನಾವು ಫೈವ್ ಥರ್ಟಿ ಬೆಳಗ್ಗೆ ಎದ್ದೇಳ್ತಾ ಇದ್ವಿ ಓಕೆ ಫೈವ್ ತರ್ಟಿ ಬೆಳಗ್ಗೆ ಎದ್ದು ನಮ್ದು ಗ್ರೌಂಡ್ಗೆ ಅಟೆಂಡೆನ್ಸ್ ಕೊಡಕ್ಕೆ ಹೋಗ್ಬೇಕು ಅಟೆಂಡೆನ್ಸ್ ಆದ ತಕ್ಷಣ ನಮ್ಗೆ ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಾ ಇತ್ತು ಸೊ ಐದು ಐದು ಹದಿನೈದಕ್ಕೆ ಎದ್ದು ಐದೂವರೆಗೆ ಗ್ರೌಂಡಲ್ಲಿತ್ತು ಅಟೆಂಡೆನ್ಸ್ ಕೊಟ್ಟು ಐದೂವರೆಯಿಂದ ಆರು ಕಾಲ್ ತನಕ ಆಟ ಆಡಿ ಅಥವಾ ಅಥವಾ ಏನು ಎಕ್ಸಸೈಸ್ ಇದೆಯೋ ಅದನ್ನ ಮಾಡಿ ಅಂಡ್ ದೆನ್ ಅಗೇನ್ ಸೆವೆನ್ ಫಿಫ್ಟೀನ್ ಅಷ್ಟೊತ್ತಿಗೆ ರೆಡಿಯಾಗಿ ವಾಪಸ್ ಮತ್ತೆ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಸೆಂಬ್ಲಿಲಿ ನಿಂತು ಪ್ರೇಯರ್ ಗೇಯರ್ ಎಲ್ಲ ಮಾಡಿ ದೆನ್ ವಿಲ್ ಕಂಟಿನ್ಯೂ ವಿತ್ ರೆಗ್ಯುಲರ್ ಕ್ಲಾಸಸ್ ಟಿಲ್ ಒನ್ ಥರ್ಟಿ and then we would break out for lunch uh, and then again one more uh, additional Rubbing session i mean like yeah yeah additional uh, tuition class and then uh, special class and then from 4:30 till 6:30 we would again play and then from 7 uh, from uh, uh, 7 to 8:30 we would study again and then eat dinner and then sleep mostly uh, sleep

ಹನ್ನೆರಡನೇ ಕ್ಲಾಸ್ ವರ್ಗೂ ನೀವ್ ಅಲ್ಲೇ ಓದಿದ್ದು ಅದಾದ ನಂತರ ಪೆಸಿಟ್ ಅಲ್ಲಿ ಬೆಂಗಳೂರಲ್ಲಿ ಓದಕ್ಕೆ ಬರ್ತೀರಾ ಅಲ್ಲೂ ಕೂಡ ಒಳ್ಳೆ ರ್ಯಾಂಕಿಂಗ್ ತಗೊಂಡೆ ಸಿಟಿಗೆ ಯಾವ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಅಲ್ಲಿ ನಾನು ಇನ್ಫಾರ್ಮೇಶನ್ ಸೈನ್ಸ್ ಸೈನ್ಸ್ ಅದೇ ಕಂಪ್ಯೂಟರ್ ಯು ಗೆಟ್ ಇನ್ ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಲ್ಲ ಬಟ್ ಬೇರೆ ಕಾಲೇಜಿಗೆ ಕಳಿಸೋ ಅಷ್ಟು ಬ್ಯಾಡ್ ಸ್ಟೂಡೆಂಟು ಅಲ್ಲ ಸೊ ಅದಕ್ಕೆ ದೇ ಜಸ್ಟ್ ಪುಷ್ ಟು ಇನ್ಫಾರ್ಮೇಷನ್ ಸೈನ್ಸ್ ಇನ್ ಗ್ರೇಟ್ ನಿಮ್ಮ ಹತ್ರ ಆಮೇಲೆ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಬಟ್ ನೀವು ಕೂಡ ಅಲ್ವಾ ನನ್ ಎರಡು ವರ್ಷ ಹಾಸ್ಟೆಲ್ ಇದೆ ಅಳಿಕೆ ಇಲ್ಲ ನಾನು ಆಳ್ವಾಸಲ್ಲಿ ಸೊ ಪಿ ಯು ಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಮಾತ್ರ ನಾನು ಹಾಸ್ಟೆಲ್ ಬೆಳೆದಿದ್ದು ಸೊ ಇವರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು

ಮಾಡ್ ಹಂಗೂ ಹಾಸ್ಟೆಲ್ ನಾವು ಮಾಡ್ತಿದ್ವಿ ಒಳಗೆನೇ ಒಳ್ಗಡೆನೆ ಬೆಂಚ್ ಎಲ್ಲಾ ಹಾಕ್ಬಿಟ್ ಅಲ್ಲೇ ಬುಕ್ ಎಲ್ಲ ತಗೊಂಡ್ ಟೇಬಲ್ ಟೆನಿಸ್ ಆಡೋದು ಐರನ್ ಬಾಕ್ಸ್ ಇಟ್ಬಿಟ್ ಮ್ಯಾಗಿ ಮಾಡೋದು ಆ ಐರನ್ ಬಾಕ್ಸ್ ಯಾರ್ ಮೇಲೂ ಅಥವಾ ಇಡೋ ಪ್ರಯತ್ನ ಇಲ್ಲ ಇಲ್ಲ ಅಂತ ಕೆಲ್ಸಗಳನ್ನೆಲ್ಲಾ ಮಾಡಿಲ್ಲ ಬಟ್ ನಂಗೆ ಆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ನಿಮ್ಮ ತಂದೆ ತಾಯಿ ತಂದೆ ಪುರೋಹಿತ್ಯ ಮಾಡ್ತಿದ್ರು ದೇವಸ್ಥಾನದಲ್ಲಿ ಇದ್ರು ನಿಮ್ಮ ತಾಯಿ ನರ್ಸ್ ಆಗಿದ್ರು ನೀವು ಗೋಕರ್ಣದಲ್ಲಿ ತಮ್ಮ ಬಾಲ್ಯವನ್ನ ಕಳದ್ರಿ ಸೋ ಅಲ್ಲಿಯ ಲೋಕಲೈಟ್ಸ್ಗೆ ಒನ್ ಐಡಿಯಲ್ ಡೇ ಹೇಗಿರುತ್ತೆ ಗೋಕರ್ಣದಲ್ಲಿ ತುಂಬ ತುಂಬಾ ಕಾಮಾಗಿರುತ್ತೆ ನೀವು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಯಾಕೆಂದ್ರೆ ನೀವು ಬೆಳಿಗ್ಗೆ ಆರು ಗಂಟೆಗೆ ನೀವು ದಿನ ಶುರು ಮಾಡಿದ್ರು ಇಡೀ ಗೋಕರ್ಣನ ನೀವು ಇವತ್ತು ಈಗ ನೀವು ಶುರು ಮಾಡ್ದೆ ನಡಿಯೋಕೆ ಅರ್ಧ ಗಂಟೆಲಿ ಕವರ್ ಮಾಡ್ಬೋದು ಗೋಕರ್ಣ ಅಂದ್ರೆ ಅಷ್ಟೇ ಪುಟ್ಟ ಹಳ್ಳಿ ತರನೇ ನಮ್ಗೆ ಈಗ್ಲೂ ಈಗ ಜಾಸ್ತಿ ಟೂರಿಸ್ಟ್ ಬಂದಿದ್ದಾರೆ ಅಂತ ಜನ ಜಾಸ್ತಿ ಇರ್ಬೋದು ಹೊರತು ಈಗ ನಾವೆಲ್ಲ ಊರಿಗೆ ಹೋದ್ರೆ ಎಲ್ಲರ ಮುಖ ಪರಿಚಯ ಎಲ್ಲರಿಗೂ ಇದೆ ಅಲ್ಲಿ ಒಂದು ನಾಲ್ಕೈದು ಜನರೇಷನ್ ಇಂದ ಎಲ್ಲರೂ ಗೊತ್ತಿರೋದ್ರಿಂದ ಸೊ ಬೆಳಿಗ್ಗೆ ನೀವು ಹೊರಗಡೆ ಹೋಗಿ ಬಂದು ತರಕಾರಿ ಬಂದು ಅವ್ರವ್ರ ಕೆಲಸದಲ್ಲಿ ಇದ್ರೆ ಐದು ಗಂಟೆ ಕ್ಲೋಸ್ ನಮ್ದು ಕೆಲಸಗಳೆಲ್ಲ ಕ್ಲೋಸ್ ಐದು ಗಂಟೆಗೆ ನೀವು ಎಲ್ಲರೂ ಬೀಚಲ್ಲಿ ಕಾಣ್ತೀರಾ ಸಮುದ್ರ ಇರೋದಕ್ಕೆ ವಾಕಿಂಗ್ ಹೋಗೋರು ಅಥವಾ ಸಮುದ್ರದಲ್ಲಿ ಆಟ ಆಡೋರು ಕ್ರಿಕೆಟ್ ಆಡೋರು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಈಗೊಂದು ಶಾಕ್ಸ್ ಎಲ್ಲ ಇರೋದ್ರಿಂದ ಬೀಚ್ ಹತ್ರ ಇರ್ಬೋದೇನೋ ಅದ್ಬಿಟ್ರೆ ನಮ್ಗೆ ಎಂಟು ಗಂಟೆಗೆ ಎಲ್ಲರ ಮನೆ ಲೈಟ್ ಆಫ್ ಏಟ್ ಏಟ್ ಥರ್ಟಿ ಸೊ ಇದು ನಿಮ್ಮ ಬಾಲ್ಯಾವಸ್ಥೆ ಬಟ್ ಕಾಲೇಜಿಗೆ ಬರ್ತಾ ಬರ್ತಾ ಲೈಫಲ್ಲಿ ಯಾವ್ದಾರು ಆಕ್ಟಿಂಗ್ ಮಾಡಿದ್ರು ತಾವ ಅಂದ್ರೆ ಸ್ಕೂಲಲ್ಲಿ ಒಂದ್ಸರಿ ಡಾನ್ಸ್ ಮಾಡಿದೆ ಅಂದ್ರೆ ನಮ್ದು ನಾಲ್ಕು ಹೌಸ್ ಇರ್ತಾ ಇತ್ತು ಸೊ ಅದ್ರೊಳಗಡೆ ನಮ್ ಹೌಸ್ ಬಂದು ಅರಾವಳಿ ಹೌಸ್ ಅಂತ ಇತ್ತು ಅದ್ರೊಳಗಡೆ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಲೈಕ್ ಹುಡುಗಿ ಡ್ರೆಸ್ ಯಾರು ಹಾಕೋತಾ ಇರ್ಲಿಲ್ಲ ಸೊ ನಾನ್ ಡಾನ್ಸ್ ಮಾಡಿದ್ದೆ ಒಂದ್ಸರಿ ಮಾಡಿದ್ದೆ ಸೊ ಅದೊಂದೇ ಎಕ್ಸ್ಪೀರಿಯನ್ಸ್ ನನ್ಗೆ ಇರೋದು ಸ್ಕೂಲಲ್ಲಿ ಡಾನ್ಸ್ ಮಾಡಿದ್ದು ಸೊ ನಂದಿನಿ ಹುಟ್ಟೋದಿಕ್ಕೆ ಕಾರಣ ನಿಮ್ಮ ಸ್ಕೂಲ್ ನಲ್ಲಿ ನೀವು ಬ್ರೈಟ್ ಸ್ಟೂಡೆಂಟ್ ಅಂತ ನೀವೇ ಹೇಳಿದ್ರೆ ಹೆಂಗ್ ಪಾಸ್ ಆದ್ರಿ ಓಕೆ ಸೊ ಬ್ರೈಟ್ ಸ್ಟೂಡೆಂಟ್ ಅಲ್ಲ ಅಂದ್ರೆ ನಾಲೆಜಬಲ್ ಸ್ಟೂಡೆಂಟ್ ಅಲ್ಲ ಬಟ್ ಮಾರ್ಕ್ಸ್ ಅಲ್ಲಿ ಯಾವಾಗ್ಲೂ ಮಾರ್ಕ್ಸ್ ಇರ್ತಿತ್ತು ಸೊ ಅಷ್ಟಂತೂ ಮ್ಯಾನೇಜ್ ಮಾಡ್ತಿದ್ದೆ ನಾನು ಸೊ ಎರಡ್ ಮೂರ್ ದಿನ ಮೊದ್ಲು ಓದಿ ಏಟಿ ಪ್ಲಸ್ ನೈಂಟಿ ಪ್ಲಸ್ ಮ್ಯಾನೇಜ್ ಮಾಡಿದ್ದಿದೆ ಬಟ್ ನಾಲೆಡ್ಜ್ ಹೋದ್ರೆ ಓದ್ಬೇಕು ಅಂತ ಓದಿದ್ ಅಷ್ಟೇ ಸೊ ಯಾವ್ದೇ ಕಷ್ಟದ ಸಬ್ಜೆಕ್ಟ್ ಇದ್ರುನು ಫ್ರೆಂಡ್ಸ್ ಇರ್ತಿದ್ರು ಅವ್ರ ಇವ್ರತ್ರ ನಾ ಕೇಳ್ಕೊಂಡು ಅವ್ರ ಜೊತೆ ಒಟ್ಟಿಗೆ ಓದಿ ಎಕ್ಸಾಮ್ ಕೇಳ್ತಾ ಇದ್ರು ಅಷ್ಟು ಆಪ್ಷನ್ ಇದಿದ್ರೆ ಪಕ್ಕಾ ಮಾಡ್ತಿದ್ವಿ ಬಟ್ ಇಂಜಿನಿಯರಿಂಗ್ ಇಂಟರ್ನಲ್ಸ್ ಎಲ್ಲ ಅದ್ನೆಲ್ಲ ಅದ್ನೂ ಮಾಡಿದೀವಿ ಓಕೆ ಆ ಕೈ ಹಿಂಗ್ ಇಟ್ಕೋಬೇಕು ಎದರ್ ಮೇಲೆಗೆ ಹಾ ಸತ್ಯ ಹೇಳ್ಬೇಕು ನೀವ್ ಚಿಟ್ಟ ಹಿಡ್ಕೊಂಡು ಹಾ ಯಾವ್ದಾದ್ರು ಉತ್ರ ಬಾರ್ದು ಪಾಸ್ ಆಗಿದೀರಾ ಆಫ್ ಕೋರ್ಸ್ ಯಸ್ ಈ ಡಿಗ್ರಿ ಸರ್ಟಿಫಿಕೇಟ್ ವಾಪಸ್ ತಗೊಳ್ಳೋಣ ಅಂತ ಗೊತ್ತು ನಂಗೆ ಸೊ ಇವಾಗ ಪೆಸಿಟಲ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸಿದ್ರಿ ಬಿ ಐ ಟಿಲ್ ನೀವು ಯು ಆರ್ ಯಾರ ವೆರಿ ಗುಡ್ ಡಾನ್ಸರ್ ಅಂತ ವೆರಿ ಗುಡ್ ಏನಲ್ಲ ಅಲ್ಲೂ ಓಕೆ ಒಂದು ಮೂವ್ಸ್ ಮಾಡ್ತಾರೆ ನಾನು ಬಿಟ್ಟು ಒಂದು ಹತ್ತು ವರ್ಷ ಆಯ್ತು ಇರ್ಲಿ ಇರ್ಲಿ ಪರ ಏನಿಲ್ಲ ಅಲ್ಲಿ ಕ್ಯಾಮ್ರಾದಲ್ಲಿ ಹೆಂಗ್ ಬರ್ತದೆ ಇದೆ ಇದೆಲ್ಲ ಮಾಡ್ಬೋದು ಗೋಕರ್ಣ ಅಲೆ ಅಂತೆ ಬೆಂಗಳೂರಿಗೆ ಬಂದು ರೀಚ್ ಆಗಿದೆ ಸೊ ಇಂಜಿನಿಯರಿಂಗ್ ಓದಿದ್ಮೇಲೆ ಮೇಲೆ ಕೆಲ್ಸಕ್ಕೆ ಸೇರ್ಕೋತೀರಾ ನೀವು ಕೂಡ ಕೆಲ್ಸಕ್ಕೆ ಸೇರ್ಕೋತೀರಾ ಹೇಗಿತ್ತು ನಿಮ್ಮ ಜರ್ನಿ ಅಲ್ಲಿ ಸೊ ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚೆನೆ ನಾವೊಂದು ಥಿಯೇಟರ್ ಟೀಮ್ ಸ್ಟಾರ್ಟ್ ಮಾಡಿದ್ವಿ ಪಂಚತಂತ್ರ ಬೇರೆ ಕಾಲೇಜಲ್ಲಿರೋ ಥಿಯೇಟರ್ ಗ್ರೂಪ್ ಅವ್ರ ಜೊತೆ ನಾವೊಂದು ಥಿಯೇಟರ್ ಟೀಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಸೊ ನನ್ನ ಇಂಜಿನಿಯರಿಂಗ್ ಕೆಲಸಕ್ಕೆ ಹೋದ್ಮೇಲೆ ಐ ವಾಸ್ ನಾಟ್ ಆ್ಯಕ್ಚುಲಿ ಮಿಸ್ಸಿಂಗ್ ದ ಆ್ಯಕ್ಷನ್ ಲೈಕ್ ವಿ ನಾವು ಇನ್ನೂ ಪರ್ಫಾಮ್ ಇದ್ವಿ ಎವ್ರಿ ಅದರ್ ವೀಕ್ ಪಫಾಮ್ ಮಾಡ್ತಾನೆ ಇದ್ವಿ ಬಟ್ ಐ ರಿಯಲೈಸ್ಡ್ ಕೆಲಸ ಮಾಡ್ಕೊಂಡು ಹೋದರೆ ಲೈಕ್ ಇನ್ನೂ ಹತ್ತು ವರ್ಷ ನಾನು ಇದೇ ಕೆಲಸ ಮಾಡೋಕ್ಕಾಗುತ್ತಾ ಅಂತ ನನ್ನ ಯೋಚನೆ ಬಿಕಾಸ್ ಎವ್ರಿ ಡೇ ಈಸ್ ಲೈಕ್ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಯು ವುಡ್ ಥಿಂಕ್ ಹೋಗ್ಬೇಕಾ ಬಾಡುವ ಅಂತ ಸೊ ದೆನ್ ಐ ವುಡ್ ಥಿಂಕ್ ಓಕೆ ಇದನ್ನು ನಾನು ಹತ್ತು ವರ್ಷ ಮಾಡೋಕ್ಕಾಗತ್ತಾ ಅಂತ ಸೊ ದೆನ್ ನನ್ನ ಐ ಡಿಸೈಡೆಡ್ ಇಲ್ಲ ಆಗೋಲ್ಲ ಸೊ ವಾಟ್ ಡು ಐ ಲೈಕ್ ಲೈಕ್ ಇನ್ನು ಹತ್ತು ವರ್ಷ ಆದ್ರೂ ನಾನು ಇದೇ ಕೆಲಸ ಮಾಡ್ಬೇಕ್ ಆಗುತ್ತೆ ಅನ್ನೋ ಕೆಲಸ ಯಾವುದಿದೆ ಅಂತ ಸೊ ಐ ಇಷ್ಟು ಲೈಕ್ ಟೇಬಲ್ ಟೆನ್ನಿಸ್ ಅಟ್ ಸೊ ಸೊ ನಮ್ ಹೋಗ್ತಾ ಇದ್ದಿದ್ದ ಕ್ಲಬ್ಬಲ್ಲಿರೋ ಕೋಚ್ಗೆ ಕೇಳಿದೆ ಲೈಕ್ ನಾನು ನಿಮ್ಮ ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡ್ಬೋದಾ ಅಂತ ದೆನ್ ಹಿಸೈಡ್ ಎಸ್

ಇವಾಗ ಕಾಂಪ್ಲೆಕ್ಸ್ ಡ್ರಿಮ್ ಅಂದ್ರೆ ಕಾಂಪ್ಲೆಕ್ಸ್ ಬೀಟ್ ಅಂತಂದ್ರೆ ಯು ವಾಂಟ್ ಸಮಥಿಂಗ್ ತುಂಬಾ ಲೋಕಲ್ ಅಂದ್ರೆ ಒಂದು ಕಾರ್ಪೊರೇಟ್ ಜಾಬ್ ಆಯ್ತು ಫೈನಲಿ ಇಂಪ್ರೂವ್ ಬರ್ತೀರಾ ನೀವಿಬ್ರು ಅಲ್ಲಿ ಮೀಟ್ ಆಗ್ತೀರಾ ನಿಮ್ಮಿಬ್ ಅಪೂರ್ವ ಮಿಲನ ನಾವೊಂದು ವರ್ಕ್ಶಾಪ್ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ಬೇಕಾದ್ರೆ ಅಮಿತ್ ವಾಸ್ ಒನ್ ಆಫ್ ಪಾರ್ಟಿಸಿಪೆಂಟ್ ನಾನು ಮಾಡಿದೀನಿ ಅದನ್ನ ತುಂಬಾ ಮಜಾ ಅವ್ರು ಮಾಡೋದು ಇಪ್ಪತ್ತನೇ ಬಂದಿದ್ದೆ ಅವ್ರ ಫಸ್ಟ್ 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 ಸೊ ಹೆಂಗಿತ್ತು ನಿಮ್ಮ ಕಣ್ಣಲ್ಲಿ ಕಣ್ಣಲ್ಲಿ ಅಂತ ಅಲ್ಲಿ ಐ ಐ ಐ ಐ ವಾಸ್ 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 ಜಸ್ಟ್ ಪಾರ್ಟ್ ಆಫ್ ನಾಟ್ ಲೈಕ್ ಲೈಕ್ ಕಂಡಕ್ಟಿಂಗ್ ದ ಬಟ್ ಅಮಿತ್ ನ ಹ್ಯಾಡ್ ಸೀನ್ ಪರ್ಫಾರ್ಮ್ ಆನ್ ಸ್ಟೇಜ್ ಸರ್ಟಿಫಿಕೇಟ್ ಕೊಡೋದು ಅದೆಲ್ಲ

ಇಲ್ಲ ವಿಕಾಸ್ ಯಾರೇ ಟ್ಯಾಲೆಂಟೆಡ್ ಪೀಪಲ್ ಮೊದ್ಲು ಮೀಟ್ ಮಾಡಿದ್ರು ಹಂಗೆ ಅನ್ಕೊಂತಾರೆ ತುಂಬಾ ಎಲಿಟ್ ವೈಬ್ ತುಂಬಾ ಸಡೆ ಇರ್ಬೋದು ನಿಮ್ಗೆ ವಿಕಾಸ್ ನೋಡಿದಾಗ ಏನ್ ಅನ್ಸ್ತು ಫಸ್ಟ್ ಇಂಪ್ರೆಷನ್ ನಾನ್ ಇವ್ರನ್ನ ಫಸ್ಟ್ ನೋಡಿದ್ದು ನಾನ್ ಬೇರೆ ಯಾವ್ದೋ ವರ್ಕ್ಶಾಪ್ ಹೋಗಿದ್ದೆ ಈ ಕಾಮಿಡಿ ಹಂಟ್ ಅಂತ ವರ್ಕ್ಶಾಪ್ ಆಗತ್ತಲ್ಲ ಅಲ್ಲೆಲ್ಲೋ ನೋಡಿದ್ದೆ ಅವಾಗ ಆಲ್ರೆಡಿ ಅವ್ರ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು ಇಂಪ್ರೋ ವರ್ಕ್ಶಾಪ್ ಅಲ್ಲಿ ಲೈಕ್ ಗುರು ಎಲ್ಲ ಇಷ್ಟೊಂದು ಫನಿ ಇದಾರೆ ನಾನು ಎಲ್ಲ ದೊಡ್ಡ ನೋಡ್ತಾ ಆಲ್ರೆಡಿ ಇಷ್ಟು ಫನಿ ಇದಾರಲ್ಲ ಹಿಂಗೆ ಅಂತ ನಾನು ಬಂದು ಅಂದ್ರೆ ಜಾಮ್ ಮಾಡಕ್ ಶುರು ಆದಾಗ ವಿಕಾಸ್ ಇರ್ಲಿಲ್ಲ ವಿಕಾಸ್ ಡೆಲ್ಲಿ ಹೋಗಿದ್ರು ಮಾಸ್ಟರ್ಸ್ಗೆ ಸೊ ಅದತ್ರ ಒಂದ್ ಏಳೆಂಟು ತಿಂಗಳು ವರ್ಷ ನನ್ನ ಟೀಮ್ ಜೊತೆ ಜಾಮ್ ಮಾಡ್ತಿದ್ದೆ ಅದಾದ್ಮೇಲೆ ವಿಕಾಸ್ ವಾಪಸ್ ಬಂದ್ರು ಅದಾದ್ಮೇಲೆ ನಾವು ಜಾಮ್ ಶುರು ಮಾಡಿದ್ದು ಒಟ್ಟಿಗೆ ಸೊ ಫಸ್ಟ್ ನಾನು ವಿಕಾಸ್ ಅನಾಗ ಗೊತ್ತಿದ್ದ ಓ ತುಂಬಾ ಫನಿ ಟ್ಯಾಲೆಂಟೆಡ್ ಅಂತ ಬಟ್ ಒಂದು ತ್ರೀ ಫೋರ್ ಮಂತ್ಸ್ ಜಾಮ್ ಮಾಡಿ ನಾವು ಒಟ್ಟಿಗೆ ವರ್ಕ್ಶಾಪ್ ಎಲ್ಲ ಇದ್ ಮಾಡಕ್ ಶುರು ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಓಕೆ ವಿಕಾಸ್ ಒಂದು ಸ್ಟೆಪ್ ಹಿಂದೆ ಹೋಗಿ ಯೋಚನೆ ಮಾಡ್ತಾರೆ ಹೆಂಗ್ ರನ್ ಮಾಡಬೇಕು ವರ್ಕ್ಶಾಪ್ ಅದು ಆಡಿಯನ್ಸ್ ಇಷ್ಟ ಆಗುತ್ತೋ ಇಲ್ವೋ ಮೋರ್ ಡೀಟೇಲ್ಡ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ರಿಸರ್ಚ್ ಅಲ್ಲಿ ಹೇಳಿದ್ದು ಅಂದ್ರೆ ನನ್ನ ವಿಕಾಸ್ ನೋಡಿದಾಗ ಅದು ಅದು ಯಾರಿಗು ಈಗಲೂ ಹೇಳ್ತೀನಿ ಇಂಪ್ರೂವ್ ಆದ್ಮೇಲೆ ಲಾಕ್ ಡೌನ್ ಅಲ್ಲಿ ವೀಡಿಯೋಗಳು ಮಾಡಬೇಕು ಅಂತ ಶುರು ಆಗತ್ತೆ ವಿಡಿಯೋಗಳು ಮಾಡಬೇಕು ಅನ್ನೋದು ತುಂಬಾ ದಿವಸದ ಕನಸು ನನ್ಸಾಗಿದ್ದು ಒನ್ ಆಫ್ ಯುವರ್ ವಿಡಿಯೋಸ್ ವೈರಲ್ ಆದಾಗ ದಟ್ ಇಸ್ ಮುದ್ದು ಕುಮಾರ್ ನನ್ನ ಹೆಸರು ಮುದ್ದು ಕುಮಾರ್ ಅಂತ ನಾನೇನು ಕೆಲಸ ಮಾಡೋದಿಲ್ಲ ಇತ್ತೀಚಿಗೆ ನಾನು ಆನ್ಲೈನ್ನಲ್ಲಿ ನಲ್ಲಿ ರಮ್ಯಾ ಆಡೋದ್ ಕಲ್ತ್ಕೊಂಡೆ ಒಂದಿನ ನಮ್ಮಅಪ್ಪಂಗೆ ನಾನು ರಮ್ಯ ಆಡೋದು ಗೊತ್ತಾಯ್ತು ನಮ್ಮ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಇದುವರೆಗೂ ನಾನು ರಮ್ಮಿ ಆಡಿ ಆಡಿ ಐದ್ ಲಕ್ಷ ಗೆದ್ದಿದ್ದೀನಿ ಅದು ಖುಷಿ ವಿಚಾರ ದುಃಖ ವಿಚಾರ ಅಂತಂದ್ರೆ ಹದಿನೈದು ಲಕ್ಷ ಸೋತಿದ್ದೀನಿ ನನ್ನ ಫ್ರೆಂಡ್ಸು ಯಾವಾಗ್ಲೂ ಕೇಳ್ತಾ ಇರ್ತಾರೆ ಏ ನಿಮ್ಮ ಮನೆ ಅಡ್ರೆಸ್ ಹೇಳೋ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ನಾನು ಹೇಳ್ತೀನಿ ಮಲ್ಲೇಶ್ ಪಾಳ್ಯ ಫಸ್ಟ್ ಮೇನ್ ರೋಡು ಅಂತ ಅವ್ರು ಹೇಳ್ತಾರೆ ಫಸ್ಟ್ ಕರೆಕ್ಟ್ ಅಡ್ರೆಸ್ ಹೇಳೋ ಕರೆಕ್ಟ್ ಅಡ್ರೆಸ್ ಹೇಳೋ ಅಂತ ಆಕ್ಚುಲಿ ಕರೆಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಫಸ್ಟ್ ಮೇನ್ ರೋಡೆ ಯಾಕಂದ್ರೆ ನಾನು ಆಡಿ ಆಡಿ ರೋಡ್ಗೆ ಬಂದಿದ್ದೀನಿ ಸೊ ಈ ವಿಡಿಯೋಸ್ ಹೇಗೆ ಹುಟ್ಕೋತು ಇವತ್ತಿಗೆ ಆಲ್ಮೋಸ್ಟ್ ಒಂದು ಮುನ್ನೂರು ವಿಡಿಯೋ ಮಾಡಿದ್ದೀರಾ ನೀವು ಎವ್ರಿ ಎವ್ರಿ ಡೇ ಆರ್ ಎವ್ರಿ ಸೆಕೆಂಡ್ ಡೇ ಒಂದು ಹೊಸ ವೀಡಿಯೋ ಬರುತ್ತೆ ಸೊ ಈ ವಿಡಿಯೋ ಕ್ರಿಯೇಟರ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ ಅನ್ನೋ ಒಂದು ಪ್ರೊಫೆಷನ್ ಹೇಗೆ ಅಳವಡಿಸ್ಕೊಂಡ್ರಿ ಹೇಗೆ ನಡೀತಾ ಇದೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಪರ್ಫಾರ್ಮೆನ್ಸ್ ಆಗಬೇಕು ಅಂತ ನಾವು ಇಂಪ್ರೂವ್ ಮಾಡ್ತಾ ಇದ್ವಿ ಇಂಪ್ರೂವ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸೊ ನಾವು ಎವ್ರಿ ಸ್ಯಾಟರ್ಡೆ ಸಂಡೇ ಫೋರ್ ಫೋರ್ ಅವರ್ಸ್ ಜಾಮಿಂಗ್ ಮಾಡ್ತಾ ಇದ್ವಿ ಆಮೇಲೆ ಎವ್ರಿ ಮಂತ್ ಅಲ್ಲಿ ಅಟ್ಲೀಸ್ಟ್ ಎರಡರಿಂದ ಮೂರು ಶೋಸ್ ಮಾಡ್ತಾ ಇದ್ವಿ ತುಂಬ ಸಖದಾಗಿ ನಡೀತಾ ಇತ್ತು ನಾವು ಪ್ಯಾಂಡಮಿಕ್ ಹಿಟ್ಟಾಗಿಂತ ಮುಂಚೆ ಒಂದು ಶೋ ಇತ್ತು ದುಬೈ ಶೋ ಮುಗಿಸ್ಕೊಂಡು ವಾಪಸ್ ಬಂದಿದ್ವಿ ವಿ ವರ್ ವೆರಿ ಕಾನ್ಫಿಡೆಂಟ್ ಆಫ್ ಡೂಯಿಂಗ್ ವೆರಿ ವೆಲ್ ಇನ್ ಇಂಪ್ರೋವ್ ಆಮೇಲೆ ದೆನ್ ಸಡನ್ಲಿ ಮಾರ್ಚಲ್ಲಿ ಇಟ್ ವಾಸ್ ಕೋವಿಡ್ ಆ್ಯಂಡ್ ದೆನ್ ನಾನು ಏ ಫಸ್ಟ್ ಫಾರ್ಟಿ ಡೇಸ್ ಆಮೇಲೆ ಎಲ್ಲ ಓಪನ್ ಅಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಫಾರ್ಟಿ ಡೇಸ್ ಆದಮೇಲೆ ಇಟ್ಸ್ ಸ್ಟಿಲ್ ದ ಸೇಮ್ ಸ್ಟೋರಿ ಆ್ಯಂಡ್ ದೆನ್ ನಾನು ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾಯ್ತು ಬಿಕಾಸ್ ಏನೂ ಕೆಲಸ ಇಲ್ಲ ಅಂಡ್ ಕೋವಿಡ್ ಯಾವಾಗ ಮುಗಿಯುತ್ತೆ ಅಂತನೂ ನಮ್ಗೆ ಐಡಿಯಾ ಇಲ್ಲ ಸೊ ನಮಗೆ ಆರ್ಟಿಸ್ಟ್ಸ್ ಏನಂದ್ರೆ ತೋರ್ಸ್ಬೇಕು ಆರ್ಟ್ ಆರ್ಟ್ ಟ್ಯಾಲೆಂಟ್ ಆರ್ಟ್ ನಾವು ಜನರಿಗೆ ತೋರಿಸ್ಬೇಕು ಅನ್ನೋದು ತುಂಬ ಇರುತ್ತೆ ಸೊ ನಮಗೆ ಯಾವುದು ಔಟ್ಲೆಟ್ ಇಲ್ಲ ಸೊ ಅವಾಗ ಐ ಸ್ಟಾರ್ಟೆಡ್ ಥಿಂಕಿಂಗ್ ಮೋರ್ ಅಬೌಟ್ ಓಕೆ ಈ ವಿಡಿಯೋಸ್ ಮಾಡಿಲ್ಲ ಅಂತಂದರೆ ಐ ಕ್ಯಾನ್ ಲೈಕ್ ಕೋವಿಡ್ ಮೈಟ್ ಎಲ್ಲ ಏನು ಹೇಳ್ತಾಯಿದ್ರು ಅಂದರೆ ಕೋವಿಡ್ ಎಂಡೇ ಆಗೋಲ್ಲ ಅಂತ ಹೇಳ್ತಾಯಿದ್ರು ಯಾವುದೋ ಯಾರೋ ರಷ್ಯನ್ ಸೈಂಟಿಸ್ಟ್ ಅಂತ ಏನೋ ಮೂವತ್ತು ನಲ್ವತ್ತು ವರ್ಷ ಇರುತ್ತೆ ಕೋವಿಡು ಹಂಗೆ ಹಿಂಗೆಲ್ಲ ಅಂತ ಸೊ ಇವಾಗ ನಾನು ಆರ್ಟ್ ಹೊರಗಡೆ ಹಾಕ್ಬೇಕಂದ್ರೆ ದೆರ್ ವಾಸ್ ಓನ್ಲಿ ಒನ್ ಮೀಡಿಯಮ್ ದಟ್ ವಾಸ್ ಡಿಜಿಟಲ್ ಸೊ ದೆನ್ ಐ ರೀಸ್ ಓಕೆ ಓ ಡಿಜಿಟಲ್ ಹಾಕೋಕೆ ನನಗೆ ಸ್ಕಿಲ್ಸ್ ಕಡಿಮೆ ಅಂತ ಸೊ ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಎಡಿಟಿಂಗ್ ನೀವ ಇದನ್ನ ತಗೊಳ್ಳಿ ನಾನು ಅಂತರ್ಜಿ ಬಂದಿಲ್ಲ ಫ್ರೂಟ್ಸ್ ತಗೊಂಡ್ಬಂದಿದೀನಿ ಆದ್ರೆ ಅವನು ನೀವು ವೆಜಿಟೇರಿಯನ್ ಅಂತ ಗೊತ್ತಿದ್ರು ಕಬಾಬ್ ತಗೊಂಬಂದಿದ್ದಾನೆ ಇವಾಗ ಹೇಳು ಈ ಕರಿಮಣಿ ಮಾಲೀಕ ಯಾರು ಸೊ ನಂಗೆ ಅಮಿತ್ ಹೇಳಿದೇನು ಅಂದ್ರೆ ವಿಕಿಪೀಡಿಯಾ ಅಂತ ನಿಮ್ಮ ಹಳೆ ಎಕ್ಸ್ ಗರ್ಲ್ ಫ್ರೆಂಡ್ ನೆನಪಿನಲ್ಲಿ ಇಟ್ಟಂತ ಒಂದು ಹೆಸರದು ಅಂತ ಏನಿಲ್ಲ ಸೊ ನನ್ ಕ್ಲಾಸ್ ನನ್ ಕ್ಲಾಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ಲು ಸೊ ಶಿ ಯೂಸ್ ಟು ಕಾಲ್ ಮಿ ವಿಕಿಪೀಡಿಯಾ ಅಂತ ಸೊ ಐ ಲೈಕ್ ದ ವರ್ಡ್ ವಿಕಿಪೀಡಿಯಾ ಸೊ ಅದು ಇಂಟರ್ನೆಟ್ ಅಲ್ಲಿ ಟ್ರಾವೆಲ್ ಆಗಿ ಏನೇನೋ ಆಗಿ ಕಾಕ್ಲಿಪ್ ಅಷ್ಟೇ ಕಟ್ ಮಾಡಿ ಅಂಡ್ ದೆನ್ ಲೈಕ್ ಏನಾದ್ರು ರೂಮರ್ ಸ್ಟಾರ್ಟ್ ಆಯ್ತು ಓ ಅದೇ ಹುಡುಗಿ ನಂದಿನಿ ಅಂತ ನಾನು ನಂದಿನಿ ಬೆಂಗ್ಳೂರ್ ಬಂದೀನಿ ಆಯ್ತಿ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂನು ತಿಂತೀನಿ ಮನೆ ಕಳಿಸ್ತೀನಿ ಗೋಬಿ ತಿನ್ಸ್ತೀನಿ ಪಿಕ್ಚರ್ತೀನಿ ನಿಮ್ಮಲ್ಲಿ ನಂಗೆ ಇಷ್ಟ ಏನು ಅಂದ್ರೆ ನೀವು ಬರೆಯುವಂತ ಕ್ಯಾರೆಕ್ಟರ್ಸು ಅಂಬುಜಾ ಆಗ್ಬೋದು ನಂದಿನಿ ಆಗ್ಬೋದು ಅಥವಾ ಅಪ್ಪನ್ ಕ್ಯಾರೆಕ್ಟರ್ ಆಗ್ಬೋದು ಎಲ್ಲಿಂದ ಇನ್ಸ್ಪೈರ್ ಆಗಿರೋದಿವೆಲ್ಲ ಸೊ ಅಗೇನ್ ಎಲ್ಲ ಲೈಕ್ ರಿಯಲ್ ಲೈಫ್ ಸೊ ಆ ಅಂಕಲ್ಸ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ಇರೋ ಅಂಕಲ್ಸ್ ನಾನು ನೋಡಿರೋ ಅಂಕಲ್ಸ್ ಅವ್ರು ಮಾಡೋ ಅಂಕಲ್ ಕ್ಯಾರೆಕ್ಟರ್ ಅವ್ರು ನೋಡಿರೋ ಅಂತ ಆಂಡ್ ದೆನ್ ಈ ಅಂಬಿಕಾ ಸೀರಿಯಲ್ ಬಂದ್ಬಿಟ್ಟು ನಾನು ನಾವೇನೋ ಕ್ರಿಕೆಟ್ ನೋಡ್ತಾ ಇರ್ತೀವಿ ನಮ್ಮಮ್ಮ ಬಂದ್ಬಿಟ್ಟು ಹೇ ಆ ಧಾರಾವಾಹಿ ಬದುಕು ಬರ್ತೈತೆ ಕಪ್ಪ ಬದುಕು ಬರ್ತೈತೆ ಮೂಡಲ್ಲ ಮನೆ ಬರ್ತೈತೆ ಆಕಪ್ಪ ಮೂಡ ಸೊ ಹಂಗೆ ಚೇಂಜ್ ಮಾಡಿಸ್ಬಿಡೋರು ಕಮಿಂಗ್ ಸ್ಕ್ರಿಪ್ಟ್ಗಳು ಒಂದು ಕಡೆ ಎಲ್ಲದರಲ್ಲೂ ಒಂದು ಮೆಸೇಜ್ ಅನ್ನೋದು ಇರುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅಂದ್ರೆ ಮೊನ್ನೆ ಏನಕ್ಕೋ ಸಿಗರೇಟ್ಸ್ ಐತಿಯಾ ನಿನ್ನ ಕಾರಲ್ಲಿದೆ ಆ ಸ್ಕಿಟ್ ಆಗ್ಬೋದು ಈ ಥರ ಎಲ್ಲ ಸ್ಕಿಟ್ಸ್ ಅಲ್ಲೂ ಏನೋ ಒಂದು ಎಂಡ್ ಮೆಸೇಜ್ ಇರುತ್ತೆ ಇಟ್ಸ್ ನಾಟ್ ಜಸ್ಟ್ ಹ್ಯೂಮರ್ ರೈಟ್ ಸೊ ಈ ಡಾರ್ಕ್ ಹ್ಯೂಮರ್ ಅನ್ನೋ ಒಂದು ಕಾ ಒಂದು ಜಾನರ್ನ ಏನಕ್ಕೆ ಚೂಸ್ ಮಾಡಿದ್ರಿ ನಾನು ವಿಡಿಯೋಸ್ ಇರಬೇಕಾದ್ರೆ ನನಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಅನಿಸ್ತಿದ್ ವಿಡಿಯೋಸ್ ಈ ಡಾರ್ಕ್ ಹ್ಯೂಮರ್ ಎಲ್ಲೆಲ್ಲಿ ಡಾರ್ಕ್ ಹ್ಯೂಮರ್ ಯೂಸ್ ಮಾಡ್ಬಿಟ್ಟು ಮೆಸೇಜ್ ಕನ್ವೇ ಮಾಡ್ತಾ ಇರೋ ವಿಡಿಯೋಸ್ ಅಲ್ಲಿ ನನಗೆ ಐ ವುಡ್ ರಿಮೆಂಬರ್ ಇಟ್ ಫಾರ್ ಅ ಲಾಂಗ್ ಸೊ ಓಕೆ ಐ ವಿಲ್ ಕ್ರಿಯೇಟ್ ಕಾಂಟೆಂಟ್ ವಿಚ್ ಐ ವುಡ್ ಅಪ್ರಿಶಿಯೇಟ್ ದೆಮ್ ಟು ನಕ್ಕು ಒಂದ್ ಸೆಕೆಂಡ್ ಥಿಂಕ್ ಮಾಡಿ ದೆನ್ ಹೋದ್ರೆ ಇದ್ರಲ್ಲಿ ಇದೆಯಲ್ಲ ನಾವ್ ಹೆಂಗ್ ಮಿಸ್ ಮಾಡಿದ್ವಿ ಇದನ್ನ ಅದೊಂದು ತೂಕ ಇರುತ್ತೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಅದು ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ ಬರೀ ಜೋಕ್ ಆಗಿ ಉಳಿಬಾರ್ದು ಅದೊಂದು ಕಥೆ ಆಗು ಇರಬೇಕು ಅಲ್ಲೊಂದು ಮೆಸೇಜ್ ಇದ್ದಂಗು ಇರುತ್ತೆ ಅಂತ ಸೊ ಇಷ್ಟವರೆಗೂ ಕೇಳಿದಲ್ಲ ನನ್ನ ಪ್ರಶ್ನೆಗಳು ಬಟ್ ಮುಂದೆ ನಾನು ಕೇಳುವಂಥದ್ದು ಯಾವುದು ನನ್ನ ಪ್ರಶ್ನೆ ಅಲ್ಲ ಬಿಕಾಸ್ ದಿಸ್ ಸೆಗ್ಮೆಂಟ್ ಇಸ್ ಕಾಲ್ಡ್ ನಾಟ್ ಮೈ ಕ್ವೆಶನ್ ನಿಮ್ಮ ಅಭಿಮಾನಿಗಳು ನಿಮ್ಮ ಫ್ಯಾನ್ಸ್ ಫ್ರೆಂಡ್ಸ್ ಇವರೆಲ್ಲರೂ ನಿಮ್ಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದನ್ನ ನಿಮಗೆ ಕೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಲೆಟ್ಸ್ ಮೂವ್ ಇಂಟ್ ಆರ್ ನೆಕ್ಸ್ಟ್ ಸೆಗ್ಮೆಂಟ್ ನಾಟ್ ಮೈ ಕ್ವೆಶನ್ ನಾಟ್ ಮೈ ಕ್ವೆಶನ್ ಸೊ ಒಂದಿಷ್ಟು ಪ್ರಶ್ನೆಗಳಿದೆ ಅಂತ ಕೇಳ್ತಾ ಹೋಗ್ತೀನಿ ನೀವು ಅಂತ ಉತ್ತರ ಕೊಡ್ತಾ ಹೋಗಿ ಓಕೆ ಮೊದಲನೇ ಪ್ರಶ್ನೆ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಪ್ರತಿನಿತ್ಯದ ಕೆಲಸ ಹೇಗಿರುತ್ತೆ ಸೊ ಇವಾಗ ಯಾವಾಗ ಯಾವಾಗ ನಮಗೆ ಐಡಿಯಾಸ್ ಬರುತ್ತೆ ಅದನ್ನೆಲ್ಲ ನಾವು ಬರೆದ್ಬಿಟ್ಟು ಒಂದು ಬೋರ್ಡ್ ಮೇಲೆ ಇಟ್ಟಿರ್ತೀವಿ ಸೊ ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ವಿ ಸ್ಟಾರ್ಟ್ ಶೂಟಿಂಗ್ ದ ವಿಡಿಯೋ ವಿ ಟ್ರೈ ಟು ಫಿನಿಶ್ ಒಂದು ವಿಡಿಯೋನ ಅವತ್ತಿನ ದಿನನೇ ಮುಗಿಸಿ ಅವತ್ತಿನ ದಿನನೇ ಎಡಿಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿವಿ ಅಮಿತ್ ಮತ್ತೆ ವಿಕಾಸ್ ನಡುವೆ ಇಬ್ಬರಲ್ಲಿ ಯಾರ ಜವಾಬ್ದಾರಿ ಜಾಸ್ತಿ ಇಬ್ಬರಲ್ಲಿ ಸೀರಿಯಸ್ ಯಾರು ವಿಕಾಸ್ ಅಮಿತ್ ಜವಾಬ್ದಾರಿ ಜಾಸ್ತಿ ನನ್ಗೆ ಜವಾಬ್ದಾರಿ ಅಂದ್ರೆ ಯಾವ್ತರ ನಂಗದ ನಾನು ಅನ್ಕೊಂಡಿದ್ದೀನಿ ಅವ್ರಿಗೆ ಜಾಸ್ತಿ ಜವಾಬ್ದಾರಿ ಅಂತ ನಾನ್ ಸ್ವಲ್ಪ ಆದ್ರೂ ಚಿಲ್ ಆಗಿರ್ತೀನಿ ವಿಕಾಸ್ ಬನ್ ವಿಕಾಸ್ ಅಂತಂಗಲ್ಲ ಅದು ಚೇಡ್ಸ್ಕೊಂಡಿರ್ತೀನಿ ಅಲ್ಲಿ ಒಳಗಡೆ ಮನೇಲಿ ನಮ್ಮ ಎಡಿಟರ್ಗೆ ಇವ್ರಿಗೆ ಎಲ್ಲ ಸೊ ಇವ್ರು ಜಾಸ್ತಿ ಸೀರಿಯಸ್ ಜಾಸ್ತಿ ಜವಾಬ್ದಾರಿ ತಂಡ ಕೆಲಸ ಮಾಡ್ತಾ ಇದೆ ಒಂದು ರೀಲು ಹೇಗೆ ವೈರಲ್ ಆಗುತ್ತೆ ವೈರಾಲಿಟಿ ಅನ್ನೋದನ್ನ ಕ್ರಾಕ್ ಮಾಡಿದೀರ ನೀವು ಕ್ರ್ಯಾಕ್ ಮಾಡಿದ್ದೀವಿ ಅಂತ ಹೇಳೋಕ್ಕಾಗತ್ತಿಲ್ಲ ಬಟ್ ವಿಡಿಯೋ ಏನಕ್ಕೆ ವೈರಲ್ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಐಡಿಯಾನ್ಸ್ ನಮಗಿದೆ ಒಂದು ಮೇನ್ಲಿ ಶೇರಬಿಲಿಟಿ ಸೊ ನಾವು ನೀವು ಮಾಡಿರೋ ವೀಡಿಯೋನ ನಿಮ್ಮ ಫ್ರೆಂಡ್ಸು ಯಾರಾದರೂ ನೋಡಿದ್ರೆ ವಿಡಿಯೋನ ಅವರಿನ್ನ ಹತ್ತು ಜನ ಫ್ರೆಂಡ್ಸಿಗೆ ಶೇರ್ ಮಾಡೋ ಥರ ಇದೆಯಾ ಅದರೊಳಗೆ ಶೇರ್ ಮಾಡೋವಂಥ ಎಲಿಮೆಂಟ್ಸ್ ಇದೆಯಾ ಅದ್ರ ಅದರೊಳಗಡೆ ಶೇರ್ ಮಾಡುವಂತಹ ವಿಷಯ ಇದೆಯಾ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಶೇರ್ ಮಾಡೋ ಥರ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ವೈರಲ್ ನೀವು ಹಲವಾರು ವೀಡಿಯೋಗಳು ಮಾಡಿದೀರ ವೈರಲ್ ಆಗ್ತಾ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಮೊದಲ ಸಿಂಪ್ಟಮ್ಸ್ ಏನಾದರೂ ಲೈಕ್ಸ್ ಟು ಶೇರ್ ರೇಷಿಯೋ ಸೊ ಲೈಕ್ಸ್ ಟು ಶೇರ್ ರೇಷಿಯೋ ಈಸ್ ವೆರಿ ಇಂಪಾರ್ಟೆಂಟ್ ಟು ಐಡೆಂಟಿಫೈ ವೀಡಿಯೋ ವೈರಲ್ ಆಗ್ತಾ ಆಗ್ತಾ ಇದೆಯಾ ಇಲ್ವಾ ಅಂತ ಸೊ ಈಗ ಮೂವತ್ತು ಸಾವಿರ ಲೈಕ್ಸ್ ಬಂದಿರುತ್ತೆ ಮೂವತ್ತು ಸಾವಿರ ಜನ ನೋಡಿದರೆ ಇಷ್ಟಪಟ್ಟಿರೋರೆಲ್ಲ ಮೂವತ್ತು ಸಾವಿರ ಜನ ಶೇರು ಮಾಡಿಬಿಟ್ಟಿದ್ದಾರೆ ಸೊ ದಟ್ ಈಸ್ ಅ ವೆರಿ ಗುಡ್ ಮೆಟ್ರಿಕ್ ಸೊ ಒನ್ ಟು ಟೂ ಇದ್ರೆ ಲೈಕ್ ಮೂವತ್ತು ಜನ ಲೈಕ್ ಮಾಡಿದ್ದಾರೆ ನಂಬರ್ ಆಫ್ ಶೇರ್ಸ್ ಇಸ್ ಹೈಯರ್ ದೆನ್ ದಟ್ ಈಸ್ ಅ ಗುಡ್ ಸೈನ್ ದಟ್ ದ ವಿಡಿಯೋ ವಿಲ್ ಬಿಕಮ್ ವೈರಲ್

ಓಕೆ ಈ ಆಕ್ಸಿಡೆಂಟ್ಲಿ ಆಗಿದ್ದು ಅಂದ್ರೆ ನಾವು ತುಂಬಾ ಕಾರ್ಪೊರೇಟ್ ಶೋಸ್ ಮಾಡ್ತಾ ಇದ್ವಿ ಅಂದ್ರೆ ಕಂಪ್ನೀಸ್ಗೆಲ್ಲ ಹೋಗ್ಬಿಟ್ಟು ಲೈವ್ ಶೋಸ್ನ ಕೊಡ್ತಾ ಇದ್ವಿ ಕಾರ್ಪೊರೇಟ್ ಕಂಪನೀಸ್ ನಲ್ಲಿ ನಾವು ಲೈವ್ ಶೋಸ್ ಅವ್ರ ಹತ್ರ ಪಿಚ್ ಮಾಡಿದಾಗ ಅಲ್ಲಿಂದ ಕೋಆರ್ಡಿನೇಟರ್ ಯಾರಿದ್ರು ಅವ್ರ ಫಸ್ಟ್ ರಿಕ್ವೈರ್ಮೆಂಟ್ ಬಿಲೋ ದಿ ಬೆಲ್ಟ್ ಇರಬಾರ್ದು ಅಂತ ಹಾ ಸೊ ನಮ್ಗೆ ಅಲ್ಲಿಂದ ಅವ್ರ ರಿಕ್ವೈರ್ಮೆಂಟ್ ಇರೋದ್ರಿಂದ ವಿ ರೇಡಿಯೋನಲ್ಲಿ ದೇಸ್ ನೀವು ಸೆಕ್ಸ್ ಬಗ್ಗೆ ಮಾತಾಡಬಾರ್ದು ಕ್ರೈಮ್ ಬಗ್ಗೆ ಮಾತಾಡಬಾರ್ದು ಪೊಲಿಟಿಕ್ಸ್ ಬಗ್ಗೆ ಮಾತಾಡಬಾರ್ದು ಯುನೋ ಹ್ಯೂಮರ್ ಒಂದು ಮಟ್ಟಕ್ಕಿದ್ರೆ ಚಂದ ಹರ್ಟ್ ಮಾಡಿ ಇನ್ನೊಬ್ರಿಗೆ ಹ್ಯೂಮ್ ಹಾಸ್ಯ ಮಾಡಬಾರ್ದು ಅನ್ನೋದು ಕರೆಕ್ಟ್ ಸೊ ಅಲ್ಲಿಂದ ನಮಗೆ ಇಟ್ ವಾಸ್ ಸಾರ್ಟ್ ಆಫ್ ವಿ ಗಾಟ್ ವಿಟ್ ಮಾಡ್ತಾ ವಿ ರಿಯಲೈಸ್ ಓಕೆ ಪೀಪಲ್ ಆರ್ ಲೈಕಿಂಗ್ ದಿಸ್ ಬಿಕಾಸ್

ಬಟ್ ಅದನ್ನೇ ಮಾಡಿ ನಗಸ್ತೀನಿ ಅಂತ ಹೋದ್ರೆ ಆಮೇಲೆ ನಗ್ತಾರೆ ಎರಡನೇ ಸರಿ ಇದೇ ಮಾಡೋದು ಅಂತ ನನ್ನ ಪರ್ಸನಲ್ ಕ್ವಶನ್ ಇದು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ತುಂಬಾ ಜನ ಬೇರೆಯವ್ರನ್ನ ಅವಹೇಳನ ಮಾಡಿ ಹಾಸ್ಯ ಮಾಡಿ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಕಿಳಕಿ ಮಾಡುವಂತಹ ಕಾಂಟೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಿ ದಟ್ ಈಸ್ ಆಲ್ಸೋ ಟೈಪ್ ಆಫ್ ಕಾಂಟೆಂಟ್ ವಿಚ್ ಐ ಡೋಂಟ್ ರಿಯಲಿ ಲೈಕ್ ಬಟ್ ಇಟ್ ಈಸ್ ಪ್ಲಾಟ್ಫಾರ್ಮ್ ವೇರ್ ಪೀಪಲ್ ಕ್ಯಾನ್ ಎಕ್ಸ್ಪ್ರೆಸ್

ಅಲ್ವಾ ಈಗ ನಮಗೆ ವ್ಯೂ ಸಿಕ್ತಿದೆ ಲೈಕ್ ಸಿಕ್ತಿದೆ ಅಂತ ಹೇಳ್ತೀವಿ ಕಾಮಿಡಿಲಿ ಅಂದ್ರೆ ಕೈಲಾಗ್ದವ್ರ ಮೇಲೆ ಜೋಕ್ ಮಾಡೋದು ಅಂದ್ರೆ ಯು ನೋ ದಟ್ ದೇ ಕಾಂಟ್ ಫೈಟ್ ಬ್ಯಾಕ್ ಅಂತವ್ರ ಮೇಲೆ ಜೋಕ್ ಮಾಡೋದು ಪಂಚ್ ಡೌನ್ ಕಾಮಿಡಿ ಅಂತ ಪಂಚ್ ಅಪ್ ಕಾಮಿಡಿ ಅಂದ್ರೆ ನಿಮ್ಗಿಂತ ಮೋರ್ ಪವರ್ಫುಲ್ ಇರೋರ್ ಮೇಲೆ ಕಾಮಿಡಿ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅ ಡಿಗ್ ಆನ್ ಡಿಗ್ಟಿಷಿಯನ್ಸ್

ಬೇಡ ಕೇಳೋಣ ಏನಾಯ್ತು ನೀವು ಎಷ್ಟು ದುಡ್ಡು ಮಾಡ್ತೀರಾ ಈ ವೈರಲ್ ಕಾಂಟೆಂಟ್ ಮಾಡೋದ್ರಿಂದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಲ್ಯಾಂಬರ್ಗೆ ನೀಲ್ ಬಂದಾಪ್ಟರ್ ವಾಪಸ್ ಆಗ್ತೀವಿ ಆ ಮೊನ್ನೆ ಬಟ್ ಒಂದ ಸೀರಿಯಸ್ ನೋಟ್ ತುಂಬಾ ಜನ ನಿಮ್ಗೆ ಪ್ರಶ್ನೆ ಕೇಳ್ತಾರಲ್ವಾ ಎಷ್ಟು ದುಡ್ಡು ಮಾಡ್ತೀರಾ ನೀವು ಯೂಟ್ಯೂಬ್ ಎಷ್ಟು ಕೊಡ್ತಾರೆ ನಿಮ್ಗೆ

ಓ ಅವ್ನು ತಿಂಗಳಿಗೆ ಒಂದು ಲಕ್ಷ ದುಡಿತಾನೆ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಟುಡಿಯೋ ಖರ್ಚು ಮೂವತ್ತು ಸಾವಿರ ಇರುತ್ತೆ ನನ್ನ ಜೊತೆ ಎಡಿಟರ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಸ್ಯಾಲ್ರಿ ಕೊಡೋದಿರುತ್ತೆ ಆಮೇಲೆ ನಾವು ಎಕ್ವಿಪ್ಮೆಂಟ್ಸ್ ತಂದಿರ್ತೀವಿ ಅದಕ್ಕೆ ಒಂದು ಐದಾರು ಲಕ್ಷ ಸ್ಪೆಂಡ್ ಮಾಡಿರ್ತೀವಿ ಅದಾದ್ಮೇಲೆ ನಾವು ಈ ಫೀಲ್ಡ್ ಅಲ್ಲಿ ಒಂದು ಹತ್ತು ವರ್ಷ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಿ ಸೊ ಅದೆಲ್ಲ ಮನ್ನ ಆಗ್ಬಿಡುತ್ತೆ ವಿಕಾಸ್ಗೆ ಝೀರೋ ವಿಕಾಸ್ ಬ್ರಹ್ಮಚಾರ್ಯ ಏನಾದ್ರು ತಗೋತಾ ಈಗ ಹೋಗ್ತಾ ಇರೋ ನೋಡಿದ್ರೆ ಓಕೆ ಇನ್ನೊಂದಿಷ್ಟು ಬೇರೆ ತರದ್ದು ಪ್ರಶ್ನೆಗಳಿದೆ ಶಿವಣ್ಣ ಅವ್ರ ಜೊತೆಗೆ ಕೊಲಾಬರೇಟ್ ಮಾಡಿದೀರಾ ನೀವು ಇನ್ನೂ ಹೊಸ ಹೊಸ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಕೊಲಾಬೊರೇಟ್ ಮಾಡ್ತಾ ಇದ್ದೀರಾ ಹೇಗಿತಿ ಅವನ ಅನುಭವಗಳೆಲ್ಲ ಹಾ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ನಾನು ಶಿವಣ್ಣ ಮನೆಗೆ ಹೋದಾಗ ಶಿವಣ್ಣನ ನೋಡಿ ಏ ನಾನು ನಂದಿನಿ ಅಂತ ಎಲ್ಲ ಹಾಡೆಲ್ಲ ಹೇಳಿದ್ರು ಓ ಓಕೆ ಓಕೆ ಶಿವಣ್ಣ ರೀಚ್ ಆಗ್ಬಿಟ್ಟಿದೆ ನಂದಿನಿ ಹಾಡನ್ನ ಹೇಗ್ ಬರದ್ರಿ ಅದ್ರ ಸ್ಫೂರ್ತಿ ಆ ಅದ್ರೊಳಗೆ ಆಗಿರೋ ಇರೋ ಲಿರಿಕ್ಸ್ ಎಲ್ಲ ಬೇಸಿಕಲಿ ನಮ್ಮ ಲೈಫೆ ಸೊ ನಾವು ಊರಿಂದ ಬಂದಿದ್ದು ಪಿ ಜಿ ಲಿದ್ದು ಐ ಟಿ ಲಿ ಕೆಲಸ ಮಾಡೋದು ಕೆಟ್ಟ ಊಟದ ನಿಂತಿದ್ದು ಅಲ್ಲ ಮತ್ತೆ ಇಂಗ್ಲಿಷ್ ಮಾತಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡೋದು ಸೊ ಕಾರ್ಪೊರೇಟಲ್ಲಿ ಆಫೀಸಲ್ಲಿ ಎಲ್ಲ ಅವರು ನೀವೆಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಎಲ್ಲರ ಹತ್ರ ಅಂತ ಹೇಳೋದು ನಮ್ಗೆ ಅದು ಅಭ್ಯಾಸ ಇರಲ್ಲ ಸೊ ಅದನ್ನೆಲ್ಲ ಕಂಬೈನ್ ಮಾಡಿ ಬಾರ್ಬಿ ಟ್ಯೂನ್ನಲ್ಲಿ ವಿ ಜಸ್ಟ್ ರೋಡ್ ನನ್ನ ಒಂದು ಕೋರಿಕೆ ಇದೆ ಅಭಿಮಾನಿಗಳ ಕೋರಿಕೆನೂ ಇದೆ ನೀವಿಬ್ಬರ ಜೊತೆಗೆ ನಾನು ನಂದಿನಿ ಡಿವೇಟ್ ಆಡ್ಬೋದಾ ಇಲ್ಲಿ ಟುಗೆದರ್

ಸೊ ಈಗ ಇಟ್ಸ್ ಟೈಮ್ ಫಾರ್ ಮಂದಿನಿ ಅಕರೆ ನಂದಿನಿಗೋಸ್ಕರ ಒಂದಿಷ್ಟು ಸ್ಪೆಷಲ್ ಕ್ವೆಶ್ಚನ್ಸ್ ಗಳನ್ನು ನಾವು ರೆಡಿ ಮಾಡ್ಕೊಂಡಿದೀವಿ ನಂದಿನಿ ಅವರ ಹೇರ್ ನ ಸೀಕ್ರೆಟ್ ಏನು ಡಾಟ್ ಕಾಮ್ ನಂದಿನಿ ಫೇವರಿಟ್ ಕಲರ್ ಏನು ಪಿಂಕ್ ಯಾಕೆ ನಂದಿನಿ ಲೈಕ್ಸ್ ಪಿಂಕ್ ಓಕೆ ನಂದಿನಿ ಬಾಯ್ ಫ್ರೆಂಡ್ ಹೆಸರೇನು ನಂದಿನಿ ಬಾಯ್ ಫ್ರೆಂಡ್ ಹೆಸರು ನಂದನ್ ನಂದನ್ ನಂದಿನಿ ಅಂತ ಫಿಲ್ಮ್ ಆ ಸೊ ನೌ ಟೈಮ್ ಫಾರ್ ಮುದ್ದು ಕುಮಾರ್ ನಂದಿನಿ ಆಯ್ತು ಮುದ್ದು ಕುಮಾರ್ ಕಡೆ ಹೋಗೋಣ ಅಂತ ಸೊ ಮುದ್ದು ಕುಮಾರ್ ಶೈಲಲ್ಲಿ ಉತ್ತರ ಕೊಡ್ಬೇಕು ನಾನೇನ್ ಕೆಲವರು ಮುದ್ದು ಕುಮಾರ್ ಅವರೇ ನೀವು ರಮ್ಮಿ ಆಡೋದಿಕ್ಕೆ ಎಷ್ಟು ದುಡ್ಡನ್ನ ಹಾಕಿದೀರ ಎಷ್ಟನ್ನ ಕಳ್ಕೊಂಡಿದ್ದೀರಾ ನಾನು ಫಸ್ಟಿಗೆ ಒಂದು ಲಕ್ಷ ಹಾಕ್ತೆ ನನಗೆ ಐದು ಲಕ್ಷ ಬಂತು ನಾನು ಏನಿದು ಐದು ಲಕ್ಷ ಬಂತಲ್ಲ ನಾನು ಶ್ರೀಮಂತ ಆಗ್ಬಿಡೋಣ ಅಂಥೇಳಿ ಇನ್ನೂ ಐದು ಲಕ್ಷ ಆಗಿದೆ ಐದು ಲಕ್ಷ ಫುಲ್ ಹೋಗ್ಬಿಡ್ತು ಅದಕ್ಕೆ ನಾನು ಅಯ್ಯೋ ಈ ಐದು ಲಕ್ಷ ಬಂದಿದ್ದು ಹೋಯ್ತಲ್ಲ ಅಟ್ಲೀಸ್ಟ್ ರಿಕವರ್ ಮಾಡೋಣ ಅಂಥೇಳಿ ಮತ್ತೆ ಐದು ಲಕ್ಷ ಆಗ್ತೆ ಆ ಐದು ಲಕ್ಷನೂ ಹೊರಟೋಯ್ತು ಅದೇ ತರ ಎರಡ್ ಸರಿ ಮಾಡಿದೆ ನೋಡ್ತಾ ನೋಡ್ತಾ ನಂದು ಹದಿನೈದು ಲಕ್ಷ ಹೋಗ್ಬಿಡ್ತು ಅಷ್ಟರೊಳಗೆ ಅಪ್ಪಂಗೆ ಹದಿನೈದು ಲಕ್ಷ ಹೋಗಿರೋದ್ ಗೊತ್ತಾಯ್ತು ಆ ಅಲ್ಲಿಗೆ ನಾನು ನಿಲ್ಸ್ತೆ ಅಲ್ಲಿಗೆ ನೀವು ಬೀದಿಗೆ ಬಂದಿದ್ರಿ ಬೇಸಿಕ್ ಅಲ್ಲಿ ಹೌದು ಇವಾಗ ಐದ್ ಲಕ್ಷ ಐದ್ ಲಕ್ಷ ಐದ್ ಲಕ್ಷ ಹಾಕಿದ್ರಲ್ಲ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಏನೇನು ಕದ್ದಿದ್ದೀರಾ ಅಡ ಇಟ್ಟಿದ್ದೀರಾ ಹೆಂಗ್ ದುಡ್ಡು ಹೊಂದ್ತಾ ಇದ್ರಿ ಫಸ್ಟ್ ಐದು ಲಕ್ಷ ನಾನು ಕೆಲಸ ಮಾಡ್ತಿದ್ದಿದ್ದು ಸೇವಿಂಗ್ಸು ಪಿ ಎಫ್ಒ ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಹಾಕ್ತೆ ನೆಕ್ಸ್ಟ್ ಐದು ಲಕ್ಷಕ್ಕೆ ನಾನು ನಮ್ಮಮ್ಮಂದು ತಾಳಿ ಆಡ ಇಟ್ಟೆ ಇನ್ನು ಐದು ಲಕ್ಷಕ್ಕೆ ನಾನು ನಮ್ಮ ಅಪ್ಪಂದು ಕಾರು ಮತ್ತೆ ಬೈಕ್ನ ಮಾರ್ದೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದಾಗ ಏನಂತ ಹೇಳಿದ್ರೆ ಇದನ್ನಲ್ಲ ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ಬೋಳಿ ಮಗ ಅಂತ ನಮ್ಮಮ್ಮ ಸುತ್ತು ಬಿದ್ದೋದ್ರು ಈಗ ರಸ್ತೆಯಲ್ಲಿ ಮುದ್ದು ಕುಮಾರ್ ನಡ್ಕೊಂಡು ಹೋಗ್ತಾ ಇದ್ರೆ ಜನ ಏನಂತ ಹೇಳ್ತಾರೆ ಏ ಅಲ್ಲಿ ನೋಡೋ ಬೋಳಿ ಮಗ ಹೋಗ್ತಾಯ ಅಂತ ಅಂತಾರೆ ಓಕೆ ಐ ಥಿಂಕ್ ನನಗೆ ಇಷ್ಟ ಆಗಿದ್ದು ಒಂದೇನು ಅಂದರೆ ಒಂದು ಹುಡುಗನಾಗಿ ಹುಡುಗಿಯ ಪಾತ್ರವನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಗೆ ಮಾಡ್ತೀರಾ ನೀವು ಅದು ಕೆಟ್ಟದಾಗಿದೆಯೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡ್ತೀರಾ ಅಥವಾ ವಾಟ್ಸ್ ಯರ್ ಅಪ್ರೋಚ್ ಟು ವಾಟ್ಸ್ ಇಟ್ ಇನಿಷಿಯಲಿ ಸ್ವಲ್ಪ ಇವನು ಸುಮ್ ಸುಮ್ಮನೆ ಫೇಮಸ್ ಆಗೋದಕ್ಕೆ ಈ ಥರ ಮಾಡ್ತಿಯಾನೆ ಜಾಸ್ತಿ ವ್ಯೂಸ್ ಬರೋದಕ್ಕೆ ಈ ಥರ ಮಾಡ್ತೀಯಾನೆ ಅಂತ ಇನಿಷಿಯಲ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಒನ್ಸ್ ಸ್ಟೋರಿನಲ್ಲಿ ದೇ ವುಡ್ ಸಿ ಟ್ವಿಸ್ಟ್ ಸ್ಟೋರಿನಲ್ಲಿ ಸ್ವಲ್ಪ ಡೆಪ್ತ್ ನೋಡಿದ ತಕ್ಷಣ ದೆನ್ ದೇವ್ರಿಗೆ ಓಕೆ 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 ಕ್ಯಾರೆಕ್ಟರ್ಗೆ ಜಸ್ಟಿಸ್ ಮಾಡ್ತಾ ಇದ್ದಾರೆ ಸೊ ಇಟ್ ಈಸ್ ಆಕ್ಸೆಪ್ಟಬಲ್ ಸೊ ನಾವು ದೇ ಆರ್ ಯೂಸ್ ಟು ಸೀಯಿಂಗ್ ಮೀನ್ ದೋಸ್ ಕ್ಯಾರೆಕ್ಟರ್ಸ್ ಸೊ ಎಷ್ಟೊತ್ತು ಮಾತಾಡಿದೀವಿ ಇನ್ನೊಂದಿಷ್ಟು ಪ್ರಶ್ನೆಗಳು ಇನ್ನೊಂದು ಸ್ವಲ್ಪ ಮಾತಾಡೋಣ ಸ್ವಲ್ಪ ದುರಾಸೆ ಇದೆ ಸೊ ನಮ್ಮ ಮುಂದಿನ ಸೆಗ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಇಷ್ಟೊತ್ತು ನಾವು ಅವ್ರನ್ನ ನಗ್ತಾ ನಗಿಸುವಂತಹ ಕಲಾವಿದರನ್ನ ನೋಡಿದ್ವಿ ಆದರೆ ಅಂತರಾಳದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅವ್ರು ಏನು ಅನ್ನೋದನ್ನ ನಾನೊಂದು ಸ್ವಲ್ಪ ತಿಳ್ಕೊಬೇಕು ಅಂತ ಅಮಿತ್ ರೇಡಿಯೋ ಜಾಕಿ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಿಮ್ಗೆ ಈ ಸೀಕ್ರೆಟ್ ಯಾರು ಬಿಟ್ಕೊಟ್ಟಿದ್ದು ನನಗೆ ಗೊತ್ತು ಹೌದಾ ಓಕೆ ಯಾಕೆಂದ್ರೆ ನಾನು ತುಂಬಾ ರೇಡಿಯೋ ಜಾಕಿ ಜಾಕಿಗಳಿಗೆ ಇದು ಡಿ ಎಮ್ ಎಲ್ಲ ಮಾಡಿದೆ ಇಂಟರ್ನ್ ಆಗಿ ನಾನು ಕಾರ್ಪೊರೇಟ್ ಅಲ್ಲಿ ಫಸ್ಟ್ ಇಯರ್ ಕೆಲಸ ಮಾಡ್ತಾ ಇದ್ದಾಗ ನಂಗೆ ಅದೇ ಆಸೆ ಇದು ರೇಡಿಯೋ ಜಾಕಿ ಆಗ್ಬೇಕಲ್ಲ ಅಂತ ಸೊ ಇವಾಗ ನಿಮ್ಮ ಕನ್ಸನ್ನ ಒಂದ್ ಮಟ್ಟಕ್ ನನ್ಸ್ ಮಾಡೋಣ ಅಂತ ಈಗ ಒಂದು ನಿಮಿಷ ನೀವು ಜೆ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಹೌದಾ ಬೆಳಿಗ್ಗೆ ನಮಸ್ಕಾರ ಬೆಂಗಳೂರು ನಾನ್ ನಿಮ್ಮ ಆರ್ ಜೆ ಅಮೆತ್ ಮತ್ತೆ ನೀವು ಕೇಳ್ತಾ ಇದೀರಾ ಡ್ಯಾಶ್ ಟ್ಯಾಶ್ ಡ್ಯಾಶ್ ಎಫ್ ಎಂ ನಿಮಗೋಸ್ಕರ ಇವತ್ತೊಂದು ಒಳ್ಳೆ ಹಾಡ್ ಬರ್ತಾ ಇದೆ ಬಟ್ ಅದ್ರಗಿಂತ ಮೊದಲು ಬೆಂಗಳೂರಲ್ಲಿ ಟ್ರಾಫಿಕ್ ಸ್ಥಿತಿ ಹೇಗಿದೆ ಅಂತ ಕೇಳೋಣ ನೀವು ಸಿಲ್ಕ್ ಬೋರ್ಡ್ ಅಲ್ಲಿ ಇದೀರಾ ಕೆಆರ್ಪುರಂ ಅಲ್ಲಿ ಇದ್ರಾ ಎಲ್ಲಾ ಕಡೆ ಇವತ್ತು ತುಂಬಾ ಟ್ರಾಫಿಕ್ ಇದೆ ಗುರು ವರ್ಕ್ ಫ್ರಮ್ ಹೋಮ್ ಆದ್ರೂ ತಗೊಳ್ಬೇಕು ಅಂತ ನಿಮ್ಗೆ ಅನ್ಸಿರ್ಬೋದು ಬಟ್ ಇಟ್ ಈಸ್ ಟೂ ಲೇಟ್ ಏನ್ ಮಾಡಕ್ ರಸ್ತೆಲೇ ಇರಿ ಬಟ್ ನಿಮ್ಗೆ ಎಂಜಾಯ್ ಆಗ್ಲಿ ಅಂತ ನಾನೊಂದು ಒಳ್ಳೆ ಸೂಪರ್ ಆಗಿರೋ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ ಸೂಪರ್ ನಂಗೆ ಇನ್ನೊಂದು ಪ್ರಶ್ನೆ ಏನಿದೆ ಏನಂದ್ರೆ ಈ ಜೆಗಳೆಲ್ಲ ಒನ್ಸ್ ಅಪ್ ಆನ್ ಅ ಟೈಮ್ ಅಂದರೆ ಈ ಡಿಜಿಟಲ್ ದುನಿಯಾ ಶುರು ಆಗೋದಕ್ಕಿಂತ ಮುಂಚೆ ಅವ್ರು ಹಾಕಿದ ಹಾಡೆ ಎಲ್ಲರೂ ಕೇಳಬೇಕಿತ್ತು ಅವರು ಒಂಥರ ಸ್ಟಾರ್ ತರ ಇದ್ದರು ಸೊ ಆಗಿನ ಜನ್ರೇಷನ್ ರೇಡಿಯೋಗು ಈಗಿನ ಜನ್ರೇಷನ್ ರೇಡಿಯೋಗು ಏನು ಮಿಸ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ ಮಿಸ್ ಆಗಿದೆ ಅನ್ನೋದಕ್ಕಿಂತ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಈ ಪವರ್ ಶಿಫ್ಟ್ ಡೈನಾಮಿಕ್ಸ್ ಅಂತ ಏನ್ ಹೇಳ್ತೀವೋ ಮೊದಲು ರೇಡಿಯೋ ಜಾಕಿ ಅವ್ರಿಗಿತ್ತು ಯಾಕಂದ್ರೆ ಅದೊಂದೇ ಮೀಡಿಯಮ್ ಇದ್ದಿದ್ದು ಎಲ್ಲರಿಗೂ ಕೇಳಕ್ಕೆ ಎಂಟರ್ಟೈನ್ಮೆಂಟ್ ಇರಕ್ಕೆ ಅಂತ ಅದಾದ್ಮೇಲೆ ಯಾವಾಗ ಟಿ ವಿ ಬಂತು ವಿಜೆಗಳು ಬಂದ್ರು ಅಲ್ಲಿಂದ ವಿಜೆಗಳಿಗೆ ಶಿಫ್ಟ್ ಆಯ್ತು ನೀವು ಎಂ ಟಿವಿ ಎಲ್ಲ ನೋಡ್ತಾ ಇದ್ರೆ ಓ ನಾನು ವಿಜೆ ಆಗ್ಬೇಕಲ್ಲ ಅಂತ ಯಾವಾಗ ಇಂಟರ್ನೆಟ್ ಬಂದು ಸ್ಲೋಲಿ ಇಂಟರ್ನೆಟ್ ಪಿಕಪ್ ಆಯ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಬಂತು ಈಗ ನಾನು ಯಾವ ಸಾಂಗು ಯಾವಾಗ ಬೇಕಾದರೂ ಕೇಳಬಹುದು ಯಾವ ಸಾಂಗ್ನ ಆ್ಯಡ್ ಇಲ್ಲದೆ ಬೇಕಾದರೂ ಕೇಳಬಹುದು ನಾನು ನಂದೇ ಪ್ಲೇ ಲಿಸ್ಟ್ ನಾನು ಬೇರೆಯವ್ರು ಹಾಕಿರೋ ಸಾಂಗ್ನ ಕೇಳಬೇಕು ಅಂತ ಇಲ್ಲ ಮತ್ತೆ ನಾನು ಯಾವಾಗ ಬೇಕಾದರೂ ಪಾಡ್ಕಾಸ್ಟ್ ಮಾಡ್ಬೋದು ಇದೆಲ್ಲ ಫ್ರೀಡಮ್ ಇದೆ ಸೊ ಆ ಪವರ್ ಶಿಫ್ಟ್ ಏನಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ ಇರುತ್ತೆ ಎಷ್ಟು ಜಾಸ್ತಿ ನಿಮ್ಗೆ ಟೆಕ್ನಾಲಜಿ ಬರುತ್ತೋ ಇವತ್ತು ಡಿಜಿಟಲ್ ಕ್ರಿಯೇಟರ್ಸ್ ಹತ್ರ ಇದೆ ನಾಳೆ ಇನ್ಯಾರ ಹತ್ರನೂ ಇರ್ಬೋದು ಮೋಸ್ಟ್ಲಿ ವರ್ಚುವಲ್ ರಿಯಾಲಿಟಿಗೆ ಹೋಗ್ಬೋದು ಅಥವಾ ಇನ್ನೆಲ್ಲೋ ಹೋಗ್ಬೋದು ಯಾರ ಸ್ಕಿಲ್ಫುಲ್ ಆಗಿ ಟ್ರಾನ್ಸ್ಲಿಷನ್ ತಗೋತಾ ಇರ್ತಾರೋ ನೀವು ನೋಡಿದ್ರೆ ತುಂಬಾ ಜನ ರೇಡಿಯೋ ಜಾಕೀಸ್ ವಿಜಯ ಆಗಿದ್ದಾರೆ ಇಂದ ಕ್ರಿಯೇಟರ್ಸ್ ಆಗಿದ್ದಾರೆ ಕ್ರಿಯೇಟರ್ಸ್ ಇಂದ ಆಕ್ಟರ್ಸ್ ಆಗಿದ್ದಾರೆ ಸೊ ಹೊಸ ಮೀಡಿಯಂ ಬರ್ತಿದ್ದಂಗೆ ಅಲ್ಲಿ ಶಿಫ್ಟ್ ಆಗ್ತಾನೆ ಆಗೋಕಾಸ್ಟ್ ಫಸ್ಟ್ ಬಾಲ್ಯ ಆಗಿದ್ರು ಅಲ್ಲಿಂದ ಆರ್ಜೆ ಆಗಿ ಅಲ್ಲಿಂದ ತುಂಬಾ ಮಾಡಿ ಬಟ್ ಲೈಕ್ ಶೋರ್ ಬೈ ಆಲ್ ಮೀನ್ಸ್ ಐ ಬಿ ಮೋರ್ ದ್ಯಾನ್ ಹ್ಯಾಪಿ ವಾಟ್ ಕೆ ವಾಟ್ ಅಂದ್ರೆ ನಿಮ್ಮಿಬ್ರಿಗೂ ಸೇರಿ ಈ ಪ್ರಶ್ನೆ ಕೇಳ್ತಾ ಇದೀನಿ ಮುನ್ನೂರು ನಾನ್ನೂರು ವೀಡಿಯೋಗಳು ಮಾಡಿದ್ದೀರ ಇವಾಗ ಯಾವ ಆ್ಯಟಿಟ್ಯೂಡ್ನಲ್ಲಿ ಮುಂದಿನ ವಿಡಿಯೋ ಕಾಲ್ ಹಾಕ್ತೀರಾ ನೀವು ಅಂದ್ರೆ ಹೌ ಯೂ ಗೋ ಫಾರ್ವರ್ಡ್ ಎವ್ರಿ ಡೇ ಸೊ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಎಲ್ಲರೂ ನಮ್ಮ ರೂಮಲ್ಲಿ ಇರೋರೆಲ್ಲರೂ ಕಮೆಂಟ್ ಸೆಕ್ಷನ್ ನೋಡ್ಕೊಂಡೆ ಕೂತ್ಕೊಂಡಿರ್ತಾರೆ ಯಾರು ಏನು ಬಂತು ಕಮೆಂಟ್ಸ್ ಏನ್ ಬಂತು ಕಮೆಂಟ್ಸ್ ಏನ್ ಬಂತು ಸೊ ಅದೇ ಅದೇ ಮಜಾ ಲೈಕ್ ಮೋರ್ ದೆನ್ ವಿಡಿಯೋ ಮೇಕಿಂಗ್ ಪ್ರಾಸೆಸ್ ನಮಗೆ ವಿಡಿಯೋ ಹಾಕದ ಮೇಲೆ ಕಮೆಂಟ್ಸ್ ಬರುತ್ತಲ್ವಾ ಸೊ ಅದನ್ನ ಓದಕ್ಕೆ ಕಾಯ್ತಾ ಇರ್ತೀವಿ ಐಡಿಯಾ ಬಂದಾಗ ಹೇಗೆ ಆ ಐಡಿಯಾನ ನೀವು ಇಂಪ್ರೂವೈಸ್ ಮಾಡ್ತೀರಾ ಅಂದ್ರೆ ಹೌ ಡು ಯು ಕೈಂಡ್ ಆಫ್ ಸಪೋರ್ಟ್ ಈಚ್ ಅದರ್ ಆರ್ ಲೈಕ್ ಕೈಂಡ್ ಆಫ್ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ಸ್ ಏನಿದೆ ಸ್ಟ್ರೆಂತ್ ಏರಿಯಾಸ್ ಏನಿದೆ ಅದರ ಕಡೆ ಹೇಗೆ ಬಿಲ್ಡ್ ಮಾಡ್ತೀರಾ ಎಲ್ಲದನ್ನು ಹಾ ಸೊ ಅಮಿತ್ ಅಮಿತ್ಗೆ ಸ್ಟೋರಿ ಸೆನ್ಸ್ ಇದೆ ಅಂದರೆ ಒಂದು ಸ್ಟೋರಿಲಿ ದೊಡ್ಡ ಟ್ವಿಸ್ಟ್ ಯೋಚನೆ ಮಾಡೋದು ಅಮಿತ್ ಮಾಡ್ತಾರೆ ಮೋಸ್ಟ್ ಆಫ್ ದ ವಿಡಿಯೋಸ್ ನಮ್ಮದರಲ್ಲಿ ನನಗೆ ಈ ಸಣ್ಣ ಸಣ್ಣ ಜೋಕ್ಸು ಮ್ಯಾನರಿಸಮ್ಸಲ್ಲಿ ಮಾಡೋ ಜೋಕ್ಸು ಅದು ಮತ್ತು ಪ್ರೆಸೆಂಟೇಶನ್ ಸೊ ನಮ್ಮ ವೀಡಿಯೋಸ್ ಅಲ್ಲಿ ಅಂದ್ರೆ ಸಣ್ಣದಾಗಿ ನಗ್ತಾ ಇರ್ತಾರೆ ಲಾಸ್ಟ್ ಅಲ್ಲಿ ಓ ದೊಡ್ಡಾಗಿ ಏನೋ ನಕ್ಬಿಟ್ಟು ಒಳ್ಳೆ ಆಗ್ಬೇಕು ದರ್ ಬಟ್ ನನಗೆ ಖುಷಿಯಾಗಿದ್ದೇನು ಅಂದ್ರೆ ಒಂದು ಚಿಕ್ಕ ಊರಿನಿಂದ ಬಂದು ಇಲ್ಲಿ ಜನರ ಜೊತೆ ಬೆರೆತು ಬೆಳೆದು ಅವರದೇ ಆದಂಥದ್ದು ಒಂದು ಐಡೆಂಟಿಟಿನ ಸೃಷ್ಟಿ ಮಾಡಿಕೊಂಡು ಕಲೆಯನ್ನೇ ಹೊಟ್ಟೆಪಾಡಾಗಿಸ್ಕೊಂಡು ಒಂದು ತಂಡವನ್ನು ಕಟ್ಟಿ ಮುಂದಕ್ಕೆ ಹೋಗೋದಿದೆಯಲ್ಲ ಇದು ಒಂದು ಸಾಧನೆ ನನಗನ್ಸೋದು ಆ್ಯಸ್ ಅ ಕ್ರಿಯೇಟರ್ ಅದನ್ನು ನೀವು ಇಬ್ಬರು ನಿಮ್ಮ ತಂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮಿಬ್ರಿಗೂ ನಮ್ಮ ಗೌರವ ಓ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಹೆಮ್ಮೆ ಆಗುವಂಥ ವಿಚಾರಗಳೇನು ಅಂದರೆ ಕ್ಲೀನ್ ಕಾಮಿಡಿ ಮಾಡಿ ಇನ್ನೊಬ್ಬರಿಗೆ ಹರ್ಟ್ ಮಾಡಿದೆ ಪ್ರತಿನಿತ್ಯ ಜನರ ಮುಖದ ಮೇಲೆ ಒಂದು ನಗುವನ್ನು ತಂದು ಅವ್ರ ಡೇನ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಈ ಕೆಲಸನ ಮಾಡ್ತಾ ಇದ್ದೀರ ಇಟ್ಸ್ ಅ ಗ್ರೇಟ್ ಗಿಫ್ಟ್ ದಟ್ ಯು ಕೆನ್ ಗಿಫ್ಟ್ ಟು ಲಾಫ್ಟರ್ ಇಸ್ ಅ ವೆರಿ ಗುಡ್ ಗಿಫ್ಟ್ ದಟ್ ಯು ಕೆನ್ ಗಿಫ್ಟ್ ಟು ಸಂಬಡಿ ಸೊ ಐ ವಿಶ್ ನೀವು ಏನು ಮಾಡ್ತಾಯಿದ್ದೀರೋ ಇದು ಮುನ್ನೂರಲ್ಲ ಮೂರು ಸಾವಿರ ಅಲ್ಲ ಮೂವತ್ತು ಸಾವಿರ ಅಲ್ಲ ನಿಮಗೆ ಎಷ್ಟು ಆಸೆ ಇದೆಯೋ ಅಷ್ಟು ಮಾಡೋಷ್ಟು ಶಕ್ತಿ ಆ ಭಗವಂತ ನಿಮ್ಮಲ್ಲಿ ಕೊಡಲಿ ಕಾನ್ಫಿಡೆನ್ಸ್ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆನ್ ದಟ್ ನೋಟ್ ನಮ್ಮ ಶೋಗೆ ಯಾರೇ ಬಂದರೂ ಅವ್ರಿಗೆ ನಾವು ಮನಸ್ಸು ತುಂಬ ಪ್ರೀತಿ ಕೈ ತುಂಬ ಒಂದು ಸ್ವಲ್ಪ ಏನಾದರೂ ಉಡುಗೊರೆ ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ ಸೊ ಹಾಗಾಗಿ ದಿಸ್ ಇಸ್ ಅ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಆನ್ ಬಿಹಾಫ್ ಆಫ್ ಆಫಿ ನೀಡ್ಸ್ ಡಾಟ್ ಕಾಮ್ ನಿಮ್ಮ ವರ್ಕ್ ಡೆಸ್ಕ್ ಮೇಲೆ ಏನೇನು ಬೇಕೋ ಅದನ್ನೆಲ್ಲ ಅಸಾರ್ಟ್ ಮಾಡಿ ನಿಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ ನಾವು ನೆನಪಾಗಿರಬೇಕು ಅಂತ ಹೇಳಿ ಒಂದು ಒಳ್ಳೆ ಗಿಫ್ಟ್ನ ಕ್ಯೂರೇಟ್ ಮಾಡಿದ್ದಾರೆ ಆಫ್ ಇನ್ ಏಟ್ಸ್ ಡಾಟ್ ಕಾಮ್ ಅವರು ಸೊ ದಿಸ್ ಇಸ್ ಟು ಯು ಮುದುಕುಮಾರ್ ನಂದಿನಿ ಅಂಬಿಕಾ ಅಂಬುಜಾ ಎವ್ರಿಬಡಿ ರೈಟ್ ದಿಸ್ ಇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಹೊಸ ಐಡಿಯಾ ಚಿಗರದಾಗ್ಲೇ ಅದು ಬೆಳೆದು ಹೆಮ್ಮರವಾಗೋದು ಸೊ ಕಲಾವಿದರಾಗಿ ನೀವು ಬೆಳೆದು ಹೆಮ್ಮರವಾಗಬೇಕು ಅಂತ ಹೇಳಿ ಹೊಸ ಚಿಗುರುನವರು

ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗ್ ಗೊತ್ತಿರಲ್ಲ ಮೋಸ್ಟ್ಲಿ ಎಷ್ಟೊಂದು ವಿಡಿಯೋಸ್ ಅಕೌಂಟ್ ಗಿಂತ ಜಾಸ್ತಿ ಬೇರೆ ಕಡೆಯಿಂದಾನೇ ನಮ್ಗ್ ರೀಚ್ ಆಗಿರುತ್ತೆ ತುಂಬಾ ಇನ್ಸ್ಪೈರಿಂಗ್ ಕಾಂಟೆಂಟ್ ನ ಯಾರೋ ಕಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಐ ಮೀನ್ ಮಾಡ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಆ ಮೀನ್ ಲೈಕ್ ಬಟ್ ಕ್ರೆಡಿಟ್ ಕೊಡಲ್ಲ ಪರವಾಗಿಲ್ಲ ಐ ಮೀನ್ ಸೊ ಮೆಸೇಜ್ ಈಸ್ ರೀಚಿಂಗ್ ಯ ಐ ಅಮ್ ಐ ತ್ಯಾಂಕ್ಫುಲ್ ಅಂಡ್ ಐಮ್ ಗ್ಲಾಡ್ ಇಟ್ಸ್ ಡೂನ್ ಇಟ್ಸ್ ಜಾಬ್ ಬಟ್ ಅಮಿತ್ ಒನ್ ಲಾಸ್ಟ್ ಕೊಶ್ಟನ್ ನಿಮ್ಗೆ ಚಿಟ್ಟೆ ಏನಕ್ಕೆ ಬಂತು ಗುರುವೆ ಓಕೆ ಓ ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ ಚಿಟ್ಟೆ ಅಂದ್ರೆ ಬಟರ್ಫ್ಲೈ ಇರ್ಬೋದು ಅಂತ ಅಲ್ಲ ಸೊ ನಮ್ಮೂರಿನ ಹವ್ಯಕ ಭಾಷೆಯಲ್ಲಿ ಚಿಟ್ಟೆ ಅಂದ್ರೆ ಮನೆ ಹೊರಗಡೆ ಇರೋ ಕಟ್ಟೆ ತುಂಬಾ ಮೊದಲು ಮನೆ ಹೊರಗಡೆ ತುಂಬಾ ದೊಡ್ಡ ಕಟ್ಟೆ ಇತ್ತಂತೆ ಚಿಟ್ಟೆ ಮನೆ ಅಂತ ಕರೀತಿದ್ರು ಸರ್ ನೇಮ್ ಚಿಟ್ಟೆ ಅಂತ ಇದೆ ಅದಕ್ಕೆ ಬಟ್ ಜನ ಎಲ್ಲ ಚಿಟ್ಟೆ ಅಂದ್ರೆ ಬಟರ್ಫ್ಲೈ ಅಂದ್ರೆ ನಾನು ಕರೆಕ್ಟ್ ಮಾಡಕ್ ಹೋಗೋದೇ ಇಲ್ಲ ಓಕೆ ಅಂತ ಹೇಳ್ಬಿಡ್ತೀನಿ ಟೆಕ್ನಿಕಲಿ ಇನ್ ಕನ್ನಡ ಇವ್ರ ಅಮಿತ್ ಕಟ್ಟೆ ಇನ್ ಹವ್ಯಕ ಇವ್ರ ಅಮಿತ್ ಚಿಟ್ಟೆ ಓಕೆ ವಿಕಾಸ್ ವಿಕಾಸ್ ಸಂಗಮ್ ವಿಕಿಪೀಡಿಯಾ ಇನ್ನೇನೇನು ಅವತಾರ ಎತ್ತಬೇಕು ಅಂತ ನೀವು ಏನಿಲ್ಲ ಎಷ್ಟು ದಿನ ವರ್ಕ್ ಆಗುತ್ತೋ ಇದನ್ನ ಕಂಟಿನ್ಯೂ ಮಾಡೋದು ಆಮೇಲೆ ವರ್ಕ್ ಆಗಿಲ್ಲ ಅಂತಂದ್ರೆ ಪಿಕ್ ಸಮಥಿಂಗ್ ಎಲ್ಸ್ ಅಂಡ್ ಡೂ ದಟ್ ವರ್ಕ್ ಆಗಿದ್ರೆ ವರ್ಕ್ ಆಗೋ ತರ ಮಾಡೋದು ಟೇಬಲ್ ಟೆನಿಸ್ ಹೇಳ್ಕೊಳ್ಳೋದಿಲ್ಲ ಟೇಬಲ್ ಟೆನಿಸ್ ಆಡೋದು ನೈಸ್ ಇದನ್ನ ಹೇಳಿದ ನಮ್ಮ ಈ ದಿವಸದ ಅತಿಥಿಗಳನ್ನ ಕಳಿಸ್ಕೊಡುವಂತಹ ಸಮಯ ಮುಂದಿನ ವಾರ ಮತ್ತೊಬ್ರು ಟ್ಯಾಲೆಂಟೆಡ್ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಈ ಪಾಡ್ಕಾಸ್ಟ್ನ ಸೀಸನ್ ತ್ರೀ ಏನಿದೆ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಕೊಡ್ತೀರಾ ನಮ್ಮನ್ನು ಸದಾ ಪೋಷಿಸ್ತೀರಾ ವಿನಾಯಕ್ ಜೋಶಿ ಸೈನಿಂಗ್ ಆಫ್ ಮುಂದಿನ ವಾರ ಸಿಗ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡಿ ಬ್ಲೆಸ್ ಮಾಡಿ ಲವ್ ಯು ಬೈ ಸೊ ಒಂದು ದಿನ ಅವನು ಹೀಗೆ ನಾವೆಲ್ಲ ಹೋಗಿದ್ವಿ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ನಾನು ಈ ತರ ನನ್ನ ಟೀಮ್ ತಗೋತಾ ಅಂದಿದ್ದ ದಿನ ಅಪ್ಪ ಅದು ಎಂಥ ದಿನ ಅಂದರೆ ನಿಜವಾಗ್ಲೂ ಅವತ್ತು ರಾತ್ರಿ ಕಂಪ್ಲೀಟ್ಲಿ ನಿದ್ದೆ ಮಾಡಿಲ್ಲ ಯಾಕೆಂದರೆ ಯಾರ ಹತ್ರ ಹೇಳಂಗಿಲ್ಲ ಹೇಳಿದ್ದ ಅವನು ಯಾರತ್ರ ಹೇಳಬೇಡ ಅನೌನ್ಸ್ ಮಾಡಬೇಕಾದ ಆಗಿ ಅನೌನ್ಸ್ ಮಾಡಿಲ್ಲ ಅಂದರೆ ಯಾರ ಹತ್ರನೂ ಹೇಳಬೇಡ ಅಂತ